वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि नेदुहूतं सर्वभूतहृदयं मुनिमानतोऽस्मि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् नारद महर्षिगळु ಪ್ರಾಚೀನ ಬರಿಹಿ ಎನ್ನುವ ರಾಜನಿಗೆ ಅವನು ಮಾಡಿದಂಥ ಕಾಮ್ಯಕರ್ಮದ ಫಲವಾಗಿ ನರಕವನ್ನು ತೋರಿಸಿದರು. ಆ ನರಕ ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ, ನಿನಗೊಂದು ಇತಿಹಾಸ ಹೇಳ್ತೇನೆ, ಅದನ್ನು ಕೇಳಿ ಇನ್ನಾದರೂ ಸರಿಯಾದ ಜೀವನ ಮಾಡು ಅಂತ ಉಪದೇಶ ಮಾಡ್ತಾ ಇದ್ದ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಚ್ಛ್ರವಾಹ ತಸ್ಯಾ ವಿಜ್ಞಾತ ನಾಮಾಸೀತ್ ಸಖಾ ವಿಜ್ಞಾತ ಚೇಷ್ಟಿತ. ಪುರಂಜನ ಅಂತ ಒಬ್ಬ ರಾಜ ಇರ್ತಾನೆ. ಅವನ ಸ್ನೇಹಿತ ಒಬ್ಬನು ಅವಿಜ್ಞಾತ ನಾಮಕ ಅವಿಜ್ಞಾತ ಚೇಷ್ಟಿತ. ಅವನ ವ್ಯಾಪಾರ ಏನು ಅಂತ ಗೊತ್ತಾಗೋದಿಲ್ಲ, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಸಂಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಅವಿಜ್ಞಾತ ನಾಮಕನಾದ ಒಬ್ಬ ಸ್ನೇಹಿತ ಪುರಂಜನ ಮಹಾರಾಜ. ಒಮ್ಮೆ ಈ ಭೂಲೋಕದಲ್ಲಿ ತನಗೆ ವಾಸ ಮಾಡಲಿಕ್ಕೆ ಒಂದು ಒಳ್ಳೆ ನಗರ ಬೇಕು ಅಂತ ಹುಡುಕ್ತಾ ಇರ್ತಾನೆ. ಎಷ್ಟೋ ಊರುಗಳನ್ನು ನೋಡಿದ, ಅದು ಸಮಾಧಾನ ಆಗಲಿಲ್ಲ, ಬದಲಾಯಿಸಿದ. ಹೀಗೆ ಎಲ್ಲ ಊರುಗಳನ್ನು ಬದಲಾಯಿಸ್ತಾ ಹಿಮಾಲಯದ ದಕ್ಷಿಣದಲ್ಲಿ ದಿವ್ಯವಾದಂಥ ಒಂದು ಪಟ್ಟಣವನ್ನು ನೋಡ್ತಾನೆ. 9 ಬಾಗಿಲದಕ್ಕೆ 3 ಗೋಪುರಗಳು, 7 ಕೋಟೆ, ಉದ್ಯಾನ ಉಪವನಗಳಿಂದ ಶೋಭಿತವಾದಂಥ ಒಂದು ಪಟ್ಟಣವನ್ನು ನೋಡಿದ. ಆವಾಗ ಮನಸ್ಸಮಾಧಾನ ಆಯಿತು, ಇದು ಚೆನ್ನಾಗಿದೆ ಅಂತ. ಆ ಪಟ್ಟಣದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಪುರಪ್ರವೇಶ ಮಾಡುವಾಗ ಒಂದು ಉದ್ಯಾನದ ಮೂಲಕ ಪ್ರವೇಶ ಮಾಡಬೇಕು. ಪುರಂಜನ ಮಹಾರಾಜ 100,000 ಪಟ್ಟಣಗಳನ್ನು ಹುಡುಕಿ ಹುಡುಕಿ ಕೊನೆಗೆ ಸಿಕ್ಕಂಥ ಈ 9 ಬಾಗಿಲಿನ ಪಟ್ಟಣಕ್ಕೆ ಪ್ರವೇಶ ಮಾಡುವಾಗ ಆ ಉದ್ಯಾನದಲ್ಲಿ ಒಂದು ಹುಡುಗಿ ಎದುರಾಗ್ತಾಳೆ. ಸುಂದರಿಯಾದ ಆ ಕನ್ಯೆಯನ್ನು ನೋಡಿದ, ಬಹಳ ಆಶ್ಚರ್ಯ ಆಯಿತು. ಆ ಕನ್ಯೆಯ ಜೊತೆಗೆ 5 ಹೆಡೆ ಹಾವು ಬುಸುಗುಡ್ತಾ ಬರ್ತಾ ಇದೆ. 10 ಮಂದಿ ಭಟರು, ಅವರಿಗೊಬ್ಬ ಮುಖ್ಯಸ್ಥ, 10 ಭಟರ ಕೈಯಲ್ಲಿ ಒಬ್ಬೊಬ್ಬ 100 ಮಂದಿ ಆಳುಗಳು. ಅಂಥ 100 ಆಳುಗಳು ಪರಿವಾರದಿಂದ ಕೂಡಿಕೊಂಡು, 10 ಭಟರಿಂದ ಒಬ್ಬ ಮುಖ್ಯಸ್ಥನಿಂದ ಕೂಡಿಕೊಂಡು ಆ ಕನ್ಯೆ ಬರ್ತಾ ಇದ್ದಾಳೆ. 5 ಹೆಡೆ ಹಾವು. ಇವನು ಹೋಗಿ ಕೇಳ್ತಾನೆ, ಕಾತ್ವಂ ಕಂಜಫಲಾಸಾಕ್ಷಿ, ಯಾರು ನೀನು, ಯಾಕೆ ಬಂದಿದ್ದಿ ಇಲ್ಲಿಗೆ? ಇದೆಲ್ಲ ವಿಚಾರಿಸಿದ. ಆಕೆ ಹೇಳ್ತಾಳೆ, ಪುರಂಜನಿ ಅಂತ ನನ್ನ ಹೆಸರು. ಯಾರ ಮಗಳು, ಯಾವ ಗೋತ್ರ ಅಂತ ಕೇಳಿದರೆ ಅವಳಿಗೊಂದೂ ಗೊತ್ತಿಲ್ಲ. ನನಗೆ ಕುಲ ಗೋತ್ರ ಗೊತ್ತಿಲ್ಲ, ಅಪ್ಪ ಅಮ್ಮ ಗೊತ್ತಿಲ್ಲ. ನಾನಿಲ್ಲಿಗೆ ಬಂದದ್ದು ವರಾನ್ವೇಷಣೆ ಮಾಡಲಿಕ್ಕೆ. ನನಗೆ ಮದುವೆ ಮಾಡಿಕೊಳ್ಬೇಕಾಗಿದೆ, ವರಾನ್ವೇಷಣೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ತಾಗಿ ನೀನು ಸಿಕ್ಕಿದ್ದಿ,
ನೀನು ಒಪ್ಪೋದಾದರೆ ನಿನ್ನನ್ನೇ ಮದುವೆ ಮಾಡಿಕೊಳ್ತೇನೆ ಅಂತ ಕೇಳಿದ್ದು. ಪುರಂಜನ ಅವನಿಗೂ ವಿವಾಹ ಆಗಬೇಕಾಗಿತ್ತು, ಒಪ್ಪಿದ. ಗಾಂಧರ್ವ ರೀತಿಯಿಂದ ಇಬ್ಬರೂ ಕೂಡ ವಿವಾಹ ಮಾಡಿಕೊಂಡ್ರು. ಗಾಂಧರ್ವ ವಿವಾಹ ಮಾಡಿಕೊಂಡು ಆ ಪಟ್ಟಣದೊಳಗೆ ಪ್ರವೇಶ ಮಾಡಿ ಸಂಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪುರಂಜನ ಮಹಾರಾಜ ಆ ಪುರಂಜನೆಯನ್ನು ವಿವಾಹ ಮಾಡಿಕೊಂಡ ಮೇಲೆ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದ. 9 ಬಾಗಿಲಿತ್ತು, 5 ಬಾಗಿಲು ಪೂರ್ವ ದಿಕ್ಕಿನಲ್ಲಿ, ಪಶ್ಚಿಮದಲ್ಲಿ 2 ಬಾಗಿಲು, ದಕ್ಷಿಣದಲ್ಲಿ ಒಂದು, ಉತ್ತರದಲ್ಲಿ ಒಂದು. ಬೇರೆ ಬೇರೆ ಬಾಗಿಲಿನಲ್ಲಿ ಹೋದಾಗ ನಾನಾ ಜನಪದಗಳಿಗೆ ಸೇರ್ತಾ ಇತ್ತು. ಆ ಊರುಗಳಿಗೆ ಹೋಗಿ ವ್ಯಾಪಾರ ಮಾಡಿ ಹಣ ಸಂಗ್ರಹ ಮಾಡಿದ. ಬೇಕಾದಷ್ಟು ಯಜ್ಞಯಾಗಗಳನ್ನು ಮಾಡಿದ. ಪುರಂಜನಿಯನ್ನು ವಿವಾಹ ಮಾಡಿಕೊಂಡಿದ್ದ. ಅವಳು ಹೇಳಿದಂತೆ ಕೇಳ್ತಾ ಇದ್ದ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಶ್ವಲಹ. ಅವಳು ಮದಿರಾಪಾನ ಮಾಡಿದರೆ ತಾನು ಮಾಡಬೇಕು. ಕ್ವಚಿತ್ ಗಾಯಂತ್ಯಾಂ ಗಾಯತಿ ಕ್ವಚಿತ್, ಅವಳು ಹಾಡಿದರೆ ತಾನು ಹಾಡಬೇಕು. ಸ್ವಪಂತ್ಯಾಂ ಸ್ವಪಿತಿ ಕ್ವಚಿತ್, ಅವಳು ಮಲಗಿದರೆ ತಾನು ಮಲಗುವುದು. ಈ ರೀತಿ ಸಂಪೂರ್ಣ ಅವಳ ಅಧೀನನಾಗಿ ಪುರಂಜನ ಮಹಾರಾಜ ಜೀವನ ಮಾಡ್ತಾ ಇದ್ದ. 100 ಗಂಡು ಮಕ್ಕಳು, 100 ಹೆಣ್ಣು ಮಕ್ಕಳು ಹುಟ್ಟಿದರು. ಅವರಿಗೆಲ್ಲರಿಗೂ ಕೂಡ ಮದುವೆ ಮಾಡಿದ, ಮೊಮ್ಮಕ್ಕಳನ್ನು ಕಂಡ. ಈ ಪ್ರಕಾರ ಆ ಒಳ್ಳೆ ನಗರವೂ ಸಿಕ್ತು ಪುರಂಜನ ರಾಜನಿಗೆ. ಪ್ರವೇಶ ಮಾಡುವಾಗಲೇ ಕನ್ಯೆ ಸಿಕ್ಕಳು, ಅವಳನ್ನು ವಿವಾಹ ಮಾಡಿಕೊಂಡು ಒಳ್ಳೆ ದಾಂಪತ್ಯ ಜೀವನ ನಡೆಸಿ 100 ಗಂಡು ಹೆಣ್ಣು ಮಕ್ಕಳನ್ನು ಪಡೆದ. ಸಾಕಷ್ಟು ಹಣ ಸಂಗ್ರಹ ಮಾಡಿ ಯಜ್ಞಯಾಗಗಳನ್ನು ಕೂಡ ಅನುಷ್ಠಾನ ಮಾಡಿದ. ಈ ರೀತಿ ಜೀವನ ಮಾಡುತ್ತಿರುವಾಗ ಒಬ್ಬ ಗಂಧರ್ವ ರಾಜ ಆ ಪಟ್ಟಣದ ಮೇಲೆ ದೃಷ್ಟಿ ಹಾಕಿತ್ತು. ಇದನ್ನು ಹಾಳು ಮಾಡಿಬಿಡಬೇಕು ಅಂತ ಅವನು ದೃಷ್ಟಿ ಹಾಕಿ ಆ ಗಂಧರ್ವ ರಾಜ 720 ಸೈನಿಕರ ಜೊತೆಗೆ ಆಕ್ರಮಣ ಮಾಡ್ತಾನೆ. 720 ಸೈನಿಕರಲ್ಲಿ ಅರ್ಧ ಗಂಡಸರು ಅರ್ಧ ಹೆಣ್ಣುಮಕ್ಕಳು, ಅವರ ಜೊತೆಗೆ ಈ ಪಟ್ಟಣದ ಮೇಲೆ ದಾಳಿ ಮಾಡಿದ. ಆದರೆ ಪುರಂಜನ ತನ್ನ ಹೆಂಡತಿ ಪುರಂಜನಿ ಜೊತೆಗೆ ಭೋಗ ಜೀವನದಲ್ಲಿ ಮೈಮರೆತಿದ್ದರಿಂದ ಆ ಗಂಧರ್ವರಾಜನ ಚಂಡವೇಗನ ಆಕ್ರಮಣ ಆದದ್ದು, ಆ ಪಟ್ಟಣ ಹಾಳು ಬಿದ್ದದ್ದು, ಶಿಥಿಲಾಗ್ತಾ ಇರೋದು ಒಂದು ಅವನಿಗೆ ಗೊತ್ತಾಗಲಿಲ್ಲ. ತನ್ನ ಪತ್ನಿ ಜೊತೆಗೆ ಭೋಗ ಜೀವನದಲ್ಲಿ ಮೈಮರೆತು ಬಿಟ್ಟಿದ್ದ. ಆ ಪಟ್ಟಣ ಬಹಳ ಶಿಥಿಲಾಯಿತು, ಆಕ್ರಮಣಕ್ಕೊಳಗಾಯಿತು. ಇಷ್ಟೆಲ್ಲ ಆದಮೇಲೆ ಆಯುಷಾರ್ಧ ಮಥಾತ್ಯಗಾತ್, ಅರ್ಧ ಆಯುಷವೂ ಕಳೀತು. ಆಗ ಮತ್ತೊಬ್ಬಳು ಬಂದು ಕಾಲ ಅಂತ ಒಬ್ಬನು, ಆ ಕಾಲನ ಮಗಳು, ಕಾಲಸ್ಯ ದುಹಿತಾ ಕಾಚಿತ್ ತ್ರಿಲೋಕೀಯಂ ವರಮಿಚ್ಛತಿ. ಕಾಲ ಅನ್ನುವವನ ಮಗಳು 3 ಲೋಕದಲ್ಲಿ ತಿರುಗಿದ್ದಾಳಂತೆ ವರಾನ್ವೇಷಣೆ ಮಾಡಿಕೊಂಡು. ಅವಳಿಗೂ ಕೂಡ ಮದುವೆ ಆಗಿದ್ದಿಲ್ಲ ಕಾಲಕನ್ಯೆಗೆ. ದುರ್ಭಗ ಅಂತ ಅವಳ ಹೆಸರು. ಆ ದುರ್ಭಗ ಅನ್ನುವ ಕಾಲಕನ್ಯೆ ವರಾನ್ವೇಷಣೆ ಮಾಡ್ತಾ 3 ಲೋಕ ತಿರುಗಿದಾಗ ಕುರೂಪಿ ಆದ್ದರಿಂದ ಯಾರೂ ಮದುವೆ ಮಾಡಿಕೊಂಡಿದ್ದೆ. ಕೊನೆಗೆ ಅವಳು ನಾರದರನ್ನ ಕೇಳಿದ್ದಂತೆ. ನಾರದರೂ ಕೂಡ ವಿವಾಹ ಮಾಡಿಕೊಳ್ಳಿಲ್ಲ. ನಾರದರಿಗೆ ಶಾಪ ಕೊಟ್ಟಳು, ನನ್ನನ್ನು ಮದುವೆ ಮಾಡಿಕೊಳ್ಳಿಲ್ಲ ಆದ್ದರಿಂದ ನಿಮಗೆ ಸ್ಥಿರವಾದ ನೆಲೆ ಇಲ್ಲದೆ ಹೋಗಲಿ, ಸದಾ 3 ಲೋಕ ತಿರುಗೋ ಆಗಲಿ ಅಂತ ಶಾಪ ಕೊಟ್ಟಳು. ನಾರದರು 3 ಲೋಕ ತಿರುಗುತ್ತೇನೆ, ಬೇಕಾದರೆ ನಿನ್ನನ್ನಂತೂ ಮದುವೆ ಮಾಡಿಕೊಳ್ಳೋದಿಲ್ಲ ಅಂದ್ಬಿಟ್ಟು. ಹಾಗಾಗಿ ಆಮೇಲೆ ಆ ಕಾಲಕನ್ನೇ ಒಬ್ಬ ಯವನೇಶ್ವರನ ಹತ್ರ ಹೋಗಿ ತನ್ನ ಪರಿಸ್ಥಿತಿ ಹೇಳ್ಕೊಂಡಾಗ ಯವನೇಶ್ವರನು ಕೂಡ ವಿವಾಹ ಮಾಡಿಕೊಳ್ಳಿಕ್ಕೆ ತಯಾರಾಗಲಿ. ತ್ವಂಚಮೇ ಭಗಿನಿ ಭವ ಅಂದ, ನೀನು ನನ್ನ ತಂಗಿಯಾಗಿಬಿಡು, ಆದರೆ ದುಃಖ ಪಡಬೇಡ, ನಿನಗೆ ವರ ಕೊಡ್ತೇನೆ, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರಲ್ಲೂ ಸೇರಿ ಎಲ್ಲರನ್ನೂ ಅನುಭೋಗ ಮಾಡಿಬಿಡು ಅಂತ ವರ ಕೊಟ್ಟು. ಹೀಗೆ ಆ ಯವನೇಶ್ವರ ಕೊಟ್ಟ ವರದಿಂದ ಅವತ್ತಿನಿಂದ ಕಾಲಕನ್ನೆ ಯಾರಿಗೂ ಗೊತ್ತಾಗದಂತೆ ಎಲ್ಲರಲ್ಲೂ ಸೇರಿ ಅನುಭೋಗ ಮಾಡ್ತಾ ಇತ್ತು. ತಮ್ಮ ಅವ್ಯಕ್ತಗತಿರ್ಭುಂಕ್ಷ ಲೋಕಾನ್ ಕರ್ಮ ವಿನಿರ್ಮಿತಾನ್, ಅವ್ಯಕ್ತಗತಿಯಾಗಿ ಎಲ್ಲರನ್ನೂ ಅನುಭೋಗ ಮಾಡು ಅಂತ ವರ ಕೊಟ್ಟಿತ್ತು. ಆ ಕಾಲಕನ್ನೆ ಪುರಂಜನ ರಾಜನ ಬಳಿ ಬಂದು ಸೇರಿಕೊಂಡ್ಲು. ಅದರಿಂದ ಅದು ಬಂದದ್ದು ಗೊತ್ತಾಗಿಲ್ಲ ಪುರಂಜನ ರಾಜನಿಗೆ, ಅವಳಿಗೆ ಹಾಗೆ ವರ ಇತ್ತು. ಆದರೆ ಪುರಂಜನ ಮಾತ್ರ ಆ ಕಾಲಕನ್ನೆ ಬಂದಾಗ ಅವಳ ಜೊತೆಗೆ ಸೇರಿ ಸಂಪೂರ್ಣ ದುರ್ಬಲನಾಗಿಬಿಟ್ಟ, ಎಲ್ಲ ಶಕ್ತಿಯನ್ನು ಕಳ್ಕೊಂಡ. ಆಗ ಈ ರೀತಿ ದುರ್ಬಲ ಆದ ಮೇಲೆ ಕಾಲಕನ್ಯೆಯನ್ನು ಕಳಿಸಿದಂಥ ಯವನೇಶ್ವರ ತಾನು ಬಂದ ಯುದ್ಧಕ್ಕೆ, ತನ್ನ ಪರಿವಾರ ಜೊತೆಗೆ ಯುದ್ಧಕ್ಕೆ ಬಂದು ಕರೀತಾ ಇದ್ದಾನೆ. ಪುರಂಜನ ಮಹಾರಾಜ ಯುದ್ಧಕ್ಕೆ ಹೋಗುವ ಸ್ಥಿತಿಯಲ್ಲಿಲ್ಲ, ದುರ್ಬಲ ಆಗಿಬಿಟ್ಟಿದ್ದ. ಆಗ ಕೊನೆ ತನಕ ಹೋರಾಡಿದ್ದು 5 ಹೆಡೆ ಹಾವು. ಪುರಂಜನನ ಆ ಹೆಂಡತಿ ಪುರಂಜನಿ ಜೊತೆಗೆ ಬಂದಂಥ 5 ಹೆಡೆ ಹಾವು ಹೋರಾಡಿತು. 10 ಭಟರು ಬಂದಿದ್ದರು, ಅವರು ಯಾರೂ ಕೂಡ ಇರಲಿಲ್ಲ, ಆ ಹೊತ್ತಿಗೆಲ್ಲ ಬಿಟ್ಟು ಹೋಗಿದ್ರು.
ಯವನೈಶ್ವರನ ಪರಿವಾರದಲ್ಲಿ ಒಬ್ಬ ಪ್ರಜ್ವಾರ ಅನ್ನುವನು ಆ ಪಟ್ಟಣಕ್ಕೆ ಬೆಂಕಿ ಹಚ್ಚುತ್ತಾನೆ. ಅದು ಬೆಂಕಿ ಹತ್ತಿ ಉರಿಲಿಕ್ಕೆ ಶುರು ಮಾಡಿದಾಗ 5 ಹೆಡೆ ಹಾವು ಕೂಡ ಅದು ಹೊರಟೋಯ್ತು. ಮರಕ್ಕೆ ಬೆಂಕಿ ಹತ್ತಿದಾಗ ಮರದಲ್ಲಿದ್ದ ಪಕ್ಷಿಗಳು ಹಾರಿ ಹೋಗುವ ಹಾಗೆ 5 ಹೆಡೆ ಹಾವು ಹೋಯ್ತು. ಹೋದಾಗ ಇಡೀ ಪಟ್ಟಣ ನೆಲ ಸಮಾಯಿತು, ಕುಸಿದು ಬಿತ್ತು. ಆಗ ಯವನೇಶ್ವರನ ಪರಿವಾರದವರು ಪುರಂಜನನ್ನು ಸೆರೆ ಹಿಡಿತಾರೆ. ಅವನನ್ನು ಬಂಧಿಸಿ ಎಳ್ಕೊಂಡು ಹೋದರು. ಪುರಂಜನ ಮಹಾರಾಜ ತನ್ನ ಹೆಂಡತಿಯನ್ನೇ ಯೋಚನೆ ಮಾಡ್ತಾ, ಪತ್ನಿಯನ್ನೇ ಧ್ಯಾನ ಮಾಡ್ತಾ ಆ ಯವನೇಶ್ವರನ ಪರಿವಾರದ ಜೊತೆಗೆ ಹೋಗ್ತಾನೆ. ಅವರು ಇವನನ್ನು ಕರ್ಕೊಂಡು ಹೋಗಿ ನರಕದಲ್ಲಿ ಹಾಕಿದರು. ಸಾಕಷ್ಟು ದುಃಖ ಯಾತನೆ ಅನುಭವಿಸಬೇಕಾಯಿತು. ಅದೆಲ್ಲ ಆದ ಮೇಲೆ ಮತ್ತೆ ಭೂಮಿಯಲ್ಲಿ ಹುಟ್ಟಿದ ಪುರಂಜನ. ಭೂಮಿಯಲ್ಲಿ ಹುಟ್ಟುವಾಗ ಅವನಿಗೆ ಸ್ತ್ರೀ ಜನ್ಮ ಬಂತು. ಯಾಕೆಂದರೆ ಸಾಯುವಾಗ ತನ್ನ ಹೆಂಡತಿಯನ್ನೇ ಧ್ಯಾನ ಮಾಡಿ ಸತ್ತಿದ್ದ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿಕವಂತೆಯೇ ಸದಾ ತದ್ಭಾವ ಭಾವಿತ ಅಂತ ಕೃಷ್ಣ ಹೇಳ್ತಾನೆ. ಅಂತ್ಯಕಾಲದಲ್ಲಿ ಯಾವುದನ್ನು ಚಿಂತನೆ ಮಾಡ್ತೇವೋ ಮುಂದೆ ಆ ಜನ್ಮ ಬರ್ತದಂತೆ. ಈ ಪುರಂಜನ ಮಹಾರಾಜ ಅಂತ್ಯಕಾಲದಲ್ಲಿ ತನ್ನ ಹೆಂಡತಿಯನ್ನೇ ಧ್ಯಾನ ಮಾಡಿ ಸತ್ತ. ನರಕದಲ್ಲಿ ಯಾತನೆ ಅನುಭೋಗಿಸಿ ಭೂಮಿಯಲ್ಲಿ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ ವೈದರ್ಭಿ. ಅನಂತರದಲ್ಲಿ ಅವಳು ಸತ್ತು ಪುರಂಜನಿ. ತಾನು ಸಾಯುವಾಗ ತನ್ನ ಗಂಡನ್ನು ಯೋಚನೆ ಮಾಡಿಕೊಂಡು ಸಾಯ್ತಾಳೆ. ಗಂಡನನ್ನೇ ಧ್ಯಾನ ಮಾಡಿ ಇಲ್ಲಿ ಹೋದರೋ ಏನೋ ಅಂತ ಧ್ಯಾನ ಮಾಡಿ ಸತ್ತು ಅವಳು ನರಕಕ್ಕೆ ಹೋಗಿ ಭೂಮಿಯಲ್ಲಿ ಹುಟ್ಟುವಾಗ ಗಂಡಾಗಿ ಹುಟ್ಟಿಬಿಟ್ಟು ಮಲಯಧ್ವಜ ಅಂತ ಗಂಡು ಜನ್ಮ ಬಂತು. ಈ ವೈದರ್ಭಿಗೂ ಮಲಯಧ್ವಜನಿಗೂ ಮತ್ತೆ ಮದುವೆ ಆಯಿತು. ಇದು ಹರಿಸಂಕಲ್ಪ. ಅವರಿಬ್ಬರು ಪುನಃ ದಂಪತಿಗಳಾದರು. ಆ ಜೀವನದಲ್ಲಿ ಒಂದು ಯುದ್ಧದಲ್ಲಿ ಮಲಯಧ್ವಜ ಸತ್ತಾಗ ವೈದರ್ಭಿ ಒಬ್ಬಂಟಿಗಳಾಗಿ ದುಃಖ ಪಡ್ತಾ ಇದ್ದಾಳೆ. ಆಗ ಒಬ್ಬ ಬ್ರಾಹ್ಮಣರು ಬಂದು ಆ ವೈದರ್ಭಿಗೆ ಬುದ್ಧಿವಾದ ಹೇಳಿದರು. ವೈದರ್ಭಿ, ಏಕಾಕಿಯಾಗಿ ನೀನು ದುಃಖ ಅನುಭವಿಸುವಂತಹ ಪ್ರಸಂಗ ಬಂತು. ಇಷ್ಟು ದುರಂತ ಆಗಲಿಕ್ಕೆ ಕಾರಣ ಏನು ಅಂದರೆ ನಿನ್ನ ಸ್ನೇಹಿತನಾದಂಥ ನನ್ನನ್ನು ಮರೆತದ್ರಿಂದ ಇಷ್ಟು ದುರಂತ ಆಯಿತು ಅಂತ ಆ ಬ್ರಾಹ್ಮಣರು ಹೇಳಿದರು. ಅವಳಿಗೆ ಅರ್ಥ ಆಗ್ತಾ ಇಲ್ಲ, ನೀವು ಯಾವಾಗ ಸ್ನೇಹಿತರು, ಯಾರು, ಏನು ಅಂತ ಎಲ್ಲ ಬಿಡಿಸಿ ಹೇಳ್ತಾರೆ. ವೈದರ್ಭಿ, ನೀನು ನಿಜವಾಗಿಯೂ ವೈದರ್ಭಿ ಅಲ್ಲ. ಹಿಂದಿನ ಜನ್ಮದಲ್ಲಿ ನೀನು ಪುರಂಜನ. ನೀನು ಪುರಂಜನ ರಾಜನಾಗಿದ್ದಾಗ ಅವಿಜ್ಞಾತ ಅನ್ನುವ ಸ್ನೇಹಿತ ನಾನಾಗಿದ್ದೆ. ನೀನು ನಿನಗೊಂದು ಪಟ್ಟಣ ಬೇಕು ಅಂತ ಹುಡುಕಿದಿ. 9 ಬಾಗಿಲಿನ ಪಟ್ಟಣ ಸಿಕ್ತು. ಅದನ್ನು ಪ್ರವೇಶ ಮಾಡುವಾಗಲೇ ನನ್ನನ್ನು ಮರೆತು ಬಿಟ್ಟಿ ಅಂತಂದು. ಅದನ್ನು ಪ್ರವೇಶ ಮಾಡಿದಿ, ನನ್ನನ್ನು ಮರೆತು ಬಿಟ್ಟಿ. ಆಮೇಲೆ ಪುರಂಜನಿ ಎನ್ನುವಂಥ ನಿನ್ನ ಆ ಹೆಣ್ಣಿನ ಕೈ ಹಿಡಿದಿ. ಆಗ ಸಂಪೂರ್ಣ ನನ್ನನ್ನು ಕೈ ಬಿಟ್ಟಿ. 9 ಬಾಗಿಲಿನಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇಕಾದಷ್ಟು ಹಣ ಸಂಗ್ರಹ ಮಾಡಿದಿ, ಕರ್ಮಗಳನ್ನು ಮಾಡಿದಿ. ಸ್ನೇಹಿತನಾದ ನನ್ನನ್ನು ಮಾತ್ರ ಸ್ಮರಣೆ ಮಾಡಲಿ, ನನ್ನನ್ನು ಮರೆತೇ ಬಿಟ್ಟು. 100 ಗಂಡು ಮಕ್ಕಳು, 100 ಹೆಣ್ಣುಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಕಂಡು ದೊಡ್ಡ ಸಂಸಾರ ಆಯಿತು. ಪೌರಂಜನ ವಂಶದ ಮೂಲ ಪುರುಷನಾದಿ. ಆವಾಗಲೂ ನನ್ನನ್ನು ಸ್ಮರಣೆ ಮಾಡಲಿ. ಕೊನೆಗೆ ಆ ಚಂಡವೇಗ ಅನ್ನುವ ಗಂಧರ್ವನ ಆಕ್ರಮಣ ಆಗಿ ನಿನ್ನ ಪಟ್ಟಣ ಶಿಥಿಲಾಯಿತು, ಹಾಳು ಬಿದ್ದೋಯ್ತು. ಆವಾಗಲೂ ನನ್ನನ್ನು ಸ್ಮರಣೆ ಮಾಡಲಿಲ್ಲ. ನಿನಗೆ ಗೊತ್ತಾಗದಂತೆ ನಿನ್ನ ಬಳಿ ಬಂದು ಆ ಕಾಲಕನ್ಯಾ ಅನ್ನುವಳು ಸೇರಿಕೊಂಡು ನಿನ್ನನ್ನು ದುರ್ಬಲಗೊಳಿಸಿದ್ಲು. ಆಗ ದುರ್ಬಲ ಆದಾಗಲೂ ನನ್ನನ್ನು ಸ್ಮರಣೆ ಮಾಡಲಿಲ್ಲ. ಕೊನೆಗೆ ಯವನೇಶ್ವರ ಬಂದು ಯುದ್ಧ ಮಾಡ್ದ. ಆ ಯುದ್ಧದಲ್ಲಿ ನೀನು ಆ ಯವನೇಶ್ವರನ ಪರಿವಾರಕ್ಕೆ ಸೆರೆ ಸಿಕ್ಕಿ. ಆಗಲೂ ನನ್ನನ್ನು ಸ್ಮರಣೆ ಮಾಡಲಿಲ್ಲ. ನಿನ್ನ ಹೆಂಡತಿಯನ್ನೇ ಧ್ಯಾನ ಮಾಡ್ತಾ ಆ ನಿನ್ನ ಪಟ್ಟಣವನ್ನು ಬಿಟ್ಟು ಹೋಗುವ ಪ್ರಸಂಗ ಬಂತು. ಹೀಗೆ ನಿನ್ನ ಇಡೀ ಜೀವನದಲ್ಲಿ ಸ್ನೇಹಿತನಾದ ನನ್ನನ್ನು ಒಂದು ಸಲವೂ ಸ್ಮರಣೆ ಮಾಡಲಿಲ್ಲ. ನಿನ್ನ ಹೆಂಡತಿಯನ್ನು ಸ್ಮರಣೆ ಮಾಡ್ತಾ ಸತ್ತಿ. ಅದಕ್ಕಿವಾಗ ನಿನಗೆ ವೈದರ್ಭಿ ಅಂತ ಸ್ತ್ರೀ ಜನ್ಮ ಬಂದಿದೆ. ಆಗ ನೆನಪಾಯ್ತು ಅವಳಿಗೆಲ್ಲ. ಹೌದು, ಹಿಂದಿನ ಜನ್ಮದಲ್ಲಿ ತಾನು ಎಂಥ ದುರಂತ ಜೀವನ ನಡೆಸಿದ್ದಾಳೆ, ಎಂಥ ವ್ಯರ್ಥವಾದ ಜೀವನ ನಡೆಸಿದ್ದು ಅನ್ನೋದು ಗೊತ್ತಾಯಿತು. ಆಮೇಲೆ ಗಂಡನಿಗೆ ಮಾಡಬೇಕಾದ ಕೃತ್ಯಗಳನ್ನು ಮಾಡಿ ಅವಳು ಇನ್ನು ಮುಂದೆ ನಾನು ಸಾಧನೆ ಮಾಡಿಕೊಳ್ತೇನೆ ಅಂತ ವೈದರ್ಭಿ ಹೊರಡ್ತಾಳೆ. ಇಷ್ಟು ಇತಿಹಾಸವನ್ನು, ಪುರಂಜನನ ಇತಿಹಾಸವನ್ನು ನಾರದರು ಪ್ರಾಚೀನ ಬರಹಿಗೆ ಹೇಳಿ ಇನ್ಮೇಲೆ ನೀನು ಈ ಇತಿಹಾಸವನ್ನು ಕೇಳಿ ಇನ್ನಾದರೂ ಒಳ್ಳೆಯ ಜೀವನ ನಡೆಸು, ಪುರಂಜನನಾಗಿ ಬಾಳಬೇಡ. ಪುರಂಜನನ ಜೀವನ ಎಷ್ಟು ದುರಂತ ಆಯಿತು ನೋಡು, ಇನ್ನಾದರೂ ಸರಿಯಾಗಿ ಬಾಳು ಅಂತ ಹೇಳಿದರು. ಇವನಿಗೆ ಅರ್ಥ ಆಗಲಿಲ್ಲ. ನವಿದ, ನಿಮ್ಮ ಮಾತೇ ಅರ್ಥ ಆಗ್ತಾ ಇಲ್ಲ ನನಗೆ. ಒಗಟು ಹೇಳಿದಂತೆ ಹೇಳಿದ್ದೀರಿ, ಅದನ್ನು ಬಿಡಿಸಬೇಕು ಅಂತ ಕೇಳಿದಾಗ ನಾರದರ್ಶಿಗಳು ಮತ್ತೆ ಬಿಡಿಸಿ ಹೇಳ್ತಾರೆ. ಪುರಂಜನ ಅನ್ನುವ ರಾಜ ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಜೀವನೇ ಪುರಂಜನ. ಅವನಿಗೊಬ್ಬ ಅವಿಜ್ಞಾತ ಅನ್ನುವ ಸ್ನೇಹಿತ ಇದ್ದ ಅಂದರೆ ಮನುಷ್ಯ ಜೀವನಿಗೆ ಸ್ನೇಹಿತ ಪರಮಾತ್ಮ. ಅವಿಜ್ಞಾತ ಸಹಸ್ರಾಂಶು ಅಂತ ಭಗವಂತ, ಅವಿಜ್ಞಾತ ನಾಮಕ ಸ್ನೇಹಿತ ಪರಮಾತ್ಮ.
ಈ ಪುರಂಜನ ಮಹಾರಾಜ ತನಗೊಂದು ಒಳ್ಳೆ ಪಟ್ಟಣ ಬೇಕು ರಾಜ್ಯ ಪರಿಪಾಲನೆ ಮಾಡಲಿಕ್ಕೆ ಅಂತ ಪಟ್ಟಣ ಹುಡುಕ್ತಾ ಇತ್ತು. ಸಾವಿರಾರು ನಗರಗಳನ್ನು ಬದಲಾಯಿಸಿ ಕೊನೆಗೆ ಹಿಮಾಲಯದ ದಕ್ಷಿಣದಲ್ಲಿ ಒಂದು 9 ಬಾಗಿಲಿನ ಪಟ್ಟಣಕ್ಕೆ ಪ್ರವೇಶ ಮಾಡಿದ. ಅಂದರೆ ಮನುಷ್ಯ ಜೀವ ಇಂಥ ಮನುಷ್ಯ ದೇಹಕ್ಕೆ ಬರೋದಕ್ಕಿಂತ ಮುಂಚೆ 84 ಲಕ್ಷ ಯೋನಿಯಲ್ಲಿ ಹುಟ್ಟಿ ಬಂದಿರ್ತಾರೆ. ಕ್ರಿಮಿಕೀಟಗಳು, ಪಶುಪಕ್ಷಿಗಳು, ಜಲಚರ ಪ್ರಾಣಿಗಳು ಯಾವುದೂ ಮನಸ್ಸಮಾಧಾನ ಆಗೋದು. ಅಂಥ ನೂರಾರು ಜನ್ಮ ಎತ್ತಿ ಆ ದೇಹಗಳನ್ನೆಲ್ಲ ಬಿಟ್ಟು ದಿವ್ಯವಾದ ಶರೀರ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡ್ತಾನೆ. 9 ಬಾಗಿಲಿನ ಪಟ್ಟಣ ಅಂದರೆ 5 ಬಾಗಿಲು ಪೂರ್ವ ದಿಕ್ಕಿನಲ್ಲಿ ಅಂದರೆ 2 ಕಣ್ಣು, 2 ಮೂಗಿನ ದ್ವಾರ, 1 ಬಾಯಿ, ಬಲಗಿವಿ ಎಡಗಿವಿ. ಇದು ದಕ್ಷಿಣ ಉತ್ತರ ದ್ವಾರ. ಇನ್ನು ಪಶ್ಚಿಮ ದ್ವಾರಗಳು ಅಂತಂದರೆ ಮಲಮೂತ್ರ ವಿಸರ್ಜನೆಗಾಗಿ ಭಗವಂತ ಮಾಡಿಟ್ಟಂತಹ ದ್ವಾರಗಳು. ಹೀಗೆ 9 ದ್ವಾರದ ಪಟ್ಟಣ ಈ ಶರೀರ, ಮನುಷ್ಯ ಶರೀರ. 3 ಶಿಖರಗಳು, 3 ಗೋಪುರಗಳು ಅಂತಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಬೆಳ್ಳಿ, ಬಂಗಾರ, ಕಬ್ಬಿಣದ 3 ಗೋಪುರಗಳು. ಸತ್ವಗುಣ ಬಂಗಾರ ಇದ್ದ ಹಾಗೆ, ರಜೋಗುಣ ಬೆಳ್ಳಿ, ತಮೋಗುಣ ಕಬ್ಬಿಣ. 7 ಕೋಟಿಗಳು ಅಂದರೆ ತ್ವಕ್, ಚರ್ಮ, ಮಾಂಸ, ಮೇಧಸ್ಸು, ರುಧಿರ, ಮಜ್ಜ ಇತ್ಯಾದಿ ಸಪ್ತ ಧಾತುಗಳೇ 7 ಕೋಟಿಗಳು. 7 ಕೋಟಿಗಳು ಇಂಥ ಮನುಷ್ಯ ಶರೀರವನ್ನು ಪ್ರವೇಶ ಮಾಡ್ತಾನೆ. 100 ಬೀದಿಗಳು ಅಂದರೆ ದೇಹದಲ್ಲಿರೋ ನರನಾಡಿಗಳು. ಆ ಪುರಂಜನ ಆ 9 ಬಾಗಿಲಿನ ಪಟ್ಟಣ ಪ್ರವೇಶ ಮಾಡಿದ. ಅಂದರೆ ಜೀವ 84 ಲಕ್ಷ ಯೋನಿಯಲ್ಲಿ ದಾಟಿ ಕೊನೆಗೆ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡ್ತಾನೆ. ಪುರಂಜನ ಆ ಪಟ್ಟಣಕ್ಕೆ ಪ್ರವೇಶ ಮಾಡುವಾಗಲೇ ಒಬ್ಬಳು ಸುಂದರಿಯಾದ ಕನ್ಯೆ, 5 ಹೆಡೆ ಹಾವು, 10 ಭಟರು, ಇವರನ್ನು ಅವರಿಗೆ ಕೈಯಲ್ಲಿ 100 ಮಂದಿ ಆಳುಗಳಿದ್ರು ಅಂತಂದರೆ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡಿದ ಕೂಡಲೇ ಆ ಜೀವನಿಗೆ ಎದುರಾಗತಕ್ಕಂಥ ಕನ್ಯೆ ಅಂತಂದರೆ ಭೋಗ ಬುದ್ಧಿ. ಅದು ಇದು ಮಮಾಹಮಿತಿ ಯತ್ಕೃತಂ, ನಾನು ನಂದು ನಾನು ಅನುಭೋಗಿಸಬೇಕು ಅನ್ನುವಂಥ ಭೋಗ ಬುದ್ಧಿಯೇ ಆ ಪುರಂಜನೆ ಎನ್ನುವಂಥ ಕನ್ಯೆ. 5 ಹೆಡೆ ಹಾವು ಅಂತಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನಗಳಿಂದ ಕೂಡಿದ ಮುಖ್ಯ ಪ್ರಾಣ. ನಿರಂತರ ಬುಸುಗುಟ್ಟುವ ಹಾವು ಅಂತಂದರೆ ಶ್ವಾಸೋಚ್ಛ್ವಾಸ ಮಾಡ್ತಾ ಇರುವಂತಹ ಪ್ರಾಣದೇವು. 10 ಭಟರು ಅಂತಂದರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯನೇ 10 ಭಟರು. ಬುದ್ಧಿಯ ಕೈಯಲ್ಲಿ, ಭೋಗ ಬುದ್ಧಿಯ ಕೈಯಲ್ಲಿರ್ತಕ್ಕಂಥ 10 ಇಂದ್ರಿಯಗಳು. ಬುದ್ಧಿ ಹೇಳಿದ ಹಾಗೆ ಆ ಇಂದ್ರಿಯಗಳು ಕೇಳ್ತಾರೆ. ಅವರ ಕೈಯಲ್ಲಿ 100 ಮಂದಿ ಆಳುಗಳು ಅಂತಂದರೆ ಒಂದೊಂದು ಇಂದ್ರಿಯದಿಂದ ನಾವು ಮಾಡುವ 100 ಕೆಲಸಗಳು, 100 ಇಂದ್ರಿಯ ವೃತ್ತಿ. ಇಂಥ ಎಲ್ಲ ಇಂದ್ರಿಯಗಳನ್ನು, ಆ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರತಕ್ಕಂಥ ಭೋಗ ಬುದ್ಧಿಯೇ ಪುರಂಜನಿ. ಪುರಂಜನ ಮಹಾರಾಜ ಕೇಳಿದ, ಯಾರು ನೀನು, ನಿನ್ನ ಕುಲಗೋತ್ರ ಏನು? ಅವಳು ಹೇಳಿದ್ದು, ನನಗೇನು ಗೊತ್ತಿಲ್ಲ ಅಪ್ಪ ಅಮ್ಮ ಗೊತ್ತಿಲ್ಲ ಅಂತ. ಮನುಷ್ಯನ ಭೋಗ ಬುದ್ಧಿಗೆ ಬಾಕಿದೆಲ್ಲ ಗೊತ್ತಿರ್ತದೆ, ಆ ಬುದ್ಧಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರೋದು. ಬುದ್ಧಿ ಅಪ್ಪ ಅಮ್ಮ ಅಂದರೆ ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿ ಕೊಟ್ಟಂತಹ ಪರಮಾತ್ಮ. ಅವನನ್ನು ಬಿಟ್ಟು ಬುದ್ಧಿ ಉಳಿದದ್ದನ್ನೆಲ್ಲ ತಿಳ್ಕೊಂಡಿರ್ತದೆ. ಆದ್ದರಿಂದ ಯಾರಿಂದ ಬುದ್ಧಿ ಬಂತು, ನಾವು ಬುದ್ಧಿವಂತರಾದ್ವಿ ಅಂತ ಆ ಭಗವಂತನನ್ನೇ ಮರೆತು ಉಳಿದದ್ದನ್ನೆಲ್ಲ ಶೋಧನೆ ಮಾಡತಕ್ಕಂಥ ಬುದ್ಧಿ ಭೋಗ ಬುದ್ಧಿ ನಮ್ಮದು. ಇಂಥ ಭೋಗ ಬುದ್ಧಿಯನ್ನು ಇವನು ಪಾಣಿಗ್ರಹಣ ಮಾಡಿಕೊಂಡ ಜೀವ. ಪುರಂಜನ ಪುರಂಜನೆಯನ್ನು ಮದುವೆ ಮಾಡಿಕೊಂಡ ಅಂದರೆ ಈ ಮನುಷ್ಯ ಜೀವ ಭೋಗ ಬುದ್ಧಿಯನ್ನು ಕೈ ಹಿಡಿದು ಅದರ ಕೈಗೊಂಬೆಯಾಗಿ ಅದರ ಅಧೀನನಾಗಿ ಜೀವನ ಮಾಡ್ತ. ಪುರಂಜನಿ ಕೂಡು ಅಂದರೆ ಕೂಡುತ್ತಿದ್ದ ಪುರಂಜನ, ಪುರಂಜನಿ ನಿಲ್ಲು ಅಂದರೆ ನಿಲ್ತಿದ್ದ. ಅಂದರೆ ಭೋಗ ಬುದ್ಧಿ ಏನೇನು ಹೇಳ್ತದೆ ಅಂಥ ಭೋಗ ಜೀವನವನ್ನು ಈ ಮನುಷ್ಯ ಜೀವ ನಡೆಸ್ತ. ಬೇರೆ ಬೇರೆ ದ್ವಾರದಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಹಣ ಸಂಗ್ರಹ ಮಾಡಿ ಬಂದ, ವ್ಯಾಪಾರ ಮಾಡಿ ಹಣ ಸಂಗ್ರಹ ಮಾಡಿದ. ಅಂದರೆ ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ, ಬಾಯಿಯಿಂದ ಮಾಡಬಾರದ ಕರ್ತವ್ಯಗಳನ್ನು, ಕೃತ್ಯಗಳನ್ನು ಮಾಡಿ, ಮಾಡಬಾರದಂತಹ ದುಷ್ಕೃತ್ಯ, ನೋಡಬಾರದನ್ನು ನೋಡೋದು, ಕೇಳಬಾರದ ವಾರ್ತೆ ಕೇಳೋದು, ಆಡಬಾರದ ಮಾತುಗಳನ್ನು ಆಡೋದು, ತಿನ್ನಬಾರದನ್ನು ತಿನ್ನೋದು, ಕುಡಿಬಾರದನ್ನು ಕುಡಿಯೋದು, ಹೀಗೆ ಮಾಡಿ ಹಣ ಸಂಗ್ರಹ ಅಂದರೆ ಪಾಪ ಸಂಗ್ರಹ ಮಾಡಿಕೊಂಡ ಜೀವ ಅಂತ ಅರ್ಥ. ಈ ರೀತಿ ಜೀವನ ಮಾಡ್ತಾ ಇರುವಾಗ 100 ಗಂಡು ಮಕ್ಕಳು, 100 ಹೆಣ್ಣು ಮಕ್ಕಳು ಹುಟ್ಟಿದರು. ಅವರಿಗೆ ಪುನಃ ಮಕ್ಕಳಾದರೂ, ಮೊಮ್ಮಕ್ಕಳನ್ನು ಕಂಡ ಅಂತಂದರೆ ಮನುಷ್ಯ ಜೀವ ಭೋಗ ಬುದ್ಧಿಯನ್ನು ಕೈ ಹಿಡಿದು ಇಂದ್ರಿಯಗಳಿಂದ ದುಷ್ಕೃತ್ಯಗಳನ್ನು ಮಾಡ್ತಾ ಭೋಗ ಜೀವನ ನಡೆಸ್ತಾ ಇರುವಾಗ ಅವನಿಗೆ ಏನಾಗ್ತದೆ ಅಂದರೆ 100 ಮಕ್ಕಳು ಮೊಮ್ಮಕ್ಕಳನ್ನು ಪಡೆದ ಅಂತಂದರೆ 100 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ ಸಂಗ್ರಹ ಆಗ್ತದೆ. ಮನುಷ್ಯರಾಗಿ ಹುಟ್ಟಿ ನೀವೇನು ಮಾಡಿದಿರಿ ಅಂತಂದರೆ 100 ಜನ್ಮ ಎತ್ತಲಿಕ್ಕೆ ಬೇಕಾಗುವಷ್ಟು ಕರ್ಮ ಅಂತೂ ಮಾಡಿದ್ದೇವಷ್ಟೆ. ಆ ಜನ್ಮಕ್ಕೆ ಹೋದಾಗ ಮತ್ತೆ 100 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ. ಮೊಮ್ಮಕ್ಕಳು ಅಂದರೆ ಹಾಗರ್ಥ, 100 ಜನ್ಮ, ಆ ಜನ್ಮದಲ್ಲಿ ಮತ್ತೆ ಜನ್ಮ. ಈ ರೀತಿ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ.
ಚಂಡವೇಗನ ಆಕ್ರಮಣ ಆಯಿತು. 720 ಸೈನಿಕರು ಅಂತಂದ್ರೆ 360 ಹಗಲು, 360 ರಾತ್ರಿ, 720 ಹಗಲೆಲ್ಲ ಪುರುಷರಿದ್ದಾಗೆ, ರಾತ್ರಿ ಸ್ತ್ರೀಯರಿದ್ದಾಗೆ. ಚಂಡವೇಗ ಅಂತಂದ್ರೆ ಸಂವತ್ಸರ, ಒಂದೊಂದು ಸಂವತ್ಸರ ಉರುಳುತ್ತಾ ಬಂತು ಈ ದೇಹಕ್ಕೆ ಪ್ರವೇಶ ಮಾಡಿದ ಮೇಲೆ. ರಾತ್ರಿ ಹಗಲು ಕಳಿತಾ ಬಂತು, ಆದರೆ ರಾತ್ರಿ ಹಗಲು ಕಳೆದದ್ದು, ಸಂವತ್ಸರಗಳು ಉರುಳಿದ್ದು, ಈ ಜೀವನಿಗೆ ಮಾತ್ರ ಅದರ ಎಚ್ಚರವೇ ಇರೋದು. ನನ್ನ ಆಯುಷ್ಯ ಕ್ಷೀಣ ಆಗ್ತಾ ಇದೆ ಅಂತನ್ನೋ ಎಚ್ಚರ ಇಲ್ಲದೇನೆ ಭೋಗ ಬುದ್ಧಿ ಜೊತೆಗೆ ಭೋಗ ಜೀವನದಲ್ಲಿ ಮೈಮರೆತಿರ್ತಾರೆ. ಆಯುಷ್ಯ ಹೋಗ್ತಾ ಇದೆ, ಸಾಧನೆ ಮಾಡಿಕೊಳ್ಳಬೇಕು ಅನ್ನುವಂಥ ಪರಿಜ್ಞಾನವೇ ಇಲ್ಲದೆ ಭೋಗ ಜೀವನದಲ್ಲಿ ಮೈಮರೆತಿರ್ತಾನೆ. ಇದು ಚಂಡವೇಗನ ಆಕ್ರಮಣ ಅಂತಂದರೆ ಸಂವತ್ಸರಗಳ ಆಕ್ರಮಣ ಅಂತ ಅರ್ಥ. ವರ್ಷಗಳು ಉರುಳುತ್ತಾ ಹೋಗ್ತದೆ, ದಿನಗಳು ಕಳೀತಾ ಹೋಗ್ತದೆ, ಈ ಜೀವ ಅದರ ಬಗ್ಗೆ ಎಚ್ಚರ ಇಲ್ಲದೆ ಇರ್ತಾನೆ. ಹೀಗಿರುವಾಗ ಕಾಲಕನ್ಯಾ ಅಂತ, ಕುರೂಪಿಯಾದ ಕಾಲಕನ್ಯಾ ಅಂತ ಮತ್ತೊಬ್ಬಳು ಬಂದು, ಯಾರೂ ಅವಳನ್ನು ವಿವಾಹ ಮಾಡಿಕೊಳ್ಳದೇ ಇದ್ದಾಗ ಯವನೇಶ್ವರನಿಂದ ವರ ಪಡೆದು, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರಲ್ಲಿಯೂ ಪ್ರವೇಶ ಮಾಡು ಅನ್ನುವಂಥ ವರ ಪಡೆದು ಬಂದವಳು. ಅಂಥ ಕಾಲಕನ್ಯಾ ಅಂತಂದರೆ ಕಾಲಕನ್ಯಾ ಜರಾ ಸಾಕ್ಷಾತ್ ಲೋಕಸ್ಥಾಂ ಅಭಿನಂದತಿ. ಕಾಲಕನ್ಯಾ ಅಂದರೆ ಜರ, ಜರ ಅಂದರೆ ಮುದಿತನ. ಅದು ಹೋಗಿ ಎಲ್ಲರನ್ನೂ ಕೇಳಿತಂತೆ, ನನಗೆ ಆಶ್ರಯ ಕೊಡ್ರಿ, ಪಾಣಿಗ್ರಹಣ ಮಾಡಿಕೊಡ್ರಿ. ಲೋಕಸ್ಥಾಂ ಅಭಿನಂದತಿ, ಯಾರು ಆ ಜರೆಯನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂದರೆ ಕುರೂಪಿಯದು, ಅಂದರೆ ಜರೆಯಲ್ಲಿ ಸೌಂದರ್ಯ ಎಲ್ಲ ಹೋಗಿಬಿಟ್ಟಿರ್ತದೆ ವೃದ್ಧಾಪ್ಯದಲ್ಲಿ, ಯಾರೂ ಆಶ್ರಯ ಕೊಡಲಿಲ್ಲ. ಕೊನೆಗೆ ಅವಳು ಆ ಕಾಲಕನ್ನೇ ಯವನೇಶ್ವರನ ಬಳಿ ಬಂದಳು. ಅಂದರೆ ಮೃತ್ಯುದೇವತೆ ಹತ್ರ ಈ ಮುಪ್ಪು ಹೋಯ್ತಂತೆ. ಮುದಿತನ ಮೃತ್ಯುದೇವತೆ ಹತ್ರ ಹೋಗಿ ಕೇಳಿದಾಗ ಅವನು ಆ ಮೃತ್ಯುದೇವತೆ ವರ ಕೊಟ್ಟ, ನೀನು ಕೇಳಿದರೆ ಯಾರೂ ಮದುವೆ ಮಾಡಿಕೊಳ್ಳೋದಿಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರಲ್ಲೂ ಸೇರಕು ಅಂತ ವರ ಕೊಟ್ಟ. ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರೂ ಮುದುಕರಾಗ್ತಾರೆ. ಯಾವತ್ತು ಮುದುಕರಾದ್ವಿ, ಯಾವಾಗ ಮುದಿತನ ಬಂತು ಅಂತ ಗೊತ್ತಾಗೋದಿಲ್ಲ. ಆ ರೀತಿ ಆ ಜರೆ ಹೋಗಿ ಮೃತ್ಯುದೇವತೆಯ ವರದಿಂದ ಎಲ್ಲರಲ್ಲೂ ಸೇರ್ತಾ ಇತ್ತು, ಪುರಂಜನನ ಬಳಿ ಬಂತು. ಆದರೆ ಅದು ಬಂದದ್ದು ಗೊತ್ತಾಗಲಿಲ್ಲ, ಇವನು ಮಾತ್ರ ದುರ್ಬಲನಾದ. ಅಂದರೆ ಜರ ಬಂದಾಗ ಎಲ್ಲರೂ ದುರ್ಬಲರಾಗ್ತಾರೆ, ಹಿಂದಿನ ಶಕ್ತಿ ಎಲ್ಲ ಹೊರಟೋಗ್ತದೆ. ಈ ರೀತಿ ಪುರಂಜನ ರಾಜ ಆ ಕಾಲಕನ್ನೇ ಅವಳು ಬಂದು ಸೇರಿಕೊಂಡ್ಲು ಅಂತಂದರೆ ಮನುಷ್ಯ ಜೀವ ಮುದುಕನಾದ, ಬರೇ ಭೋಗ ಜೀವನ ನಡೆಸಿ ಕೊನೆಗೊಮ್ಮೆ ಮುದುಕನಾದ. ಈ ಕಾಲಕನ್ಯನ್ನು ಕಳಿಸಿದಂಥ ಯವನೇಶ್ವರ ತಾನು ಬಂದ ಅಂತಂದರೆ ಮುಪ್ಪು ಬಂದ ಮೇಲೆ ಅನಂತರ ಅದರ ಬೆನ್ನಿಂದ ಬರತಕ್ಕಂಥದ್ದು ಮೃತ್ಯು. ಮೃತ್ಯು ಬಂತು, ಅದರ ಪರಿವಾರ ಅಂದರೆ ದೊಡ್ಡ ದೊಡ್ಡ ಆದಿ ವ್ಯಾಧಿಗಳಿಂದ ಕೂಡಿಕೊಂಡು ಮೃತ್ಯು ದೇವತೆ ಬರ್ತಾನೆ. ಮೃತ್ಯು ಬರುವಾಗ ಆ ಪುರಂಜನ ಆಗ ಹೆದರಿದ, ಯಾರನ್ನ ಕಳಿಸಬೇಕು, ಅವನನ್ನು ಹಿಮ್ಮೆಟ್ಟಿಸಲಿಕ್ಕೆ ಯಾರನ್ನು ಕಳಿಸುವುದು ಅಂತ ವಿಚಾರ ಮಾಡ್ತಾನೆ. ಹೆಂಡತಿ ಜೊತೆಗೆ ಒಂದು 10 ಭಟರು ಅಂದರೆ 10 ಇಂದ್ರಿಯಗಳು, ಅವೆಲ್ಲ ಮೊದಲೇ ಹೋಗಿಬಿಟ್ಟಿರ್ತಾನೆ. ವೃದ್ಧಾಪ್ಯ ಬರುವಾಗ ಎಲ್ಲ ಇಂದ್ರಿಯಗಳು ಕೂಡ ಹೋಗಿಬಿಟ್ಟಿರ್ತದೆ. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಹೋಗಿಬಿಡ್ತದೆ. ಕೊನೆಗೆ ಆ ಮೃತ್ಯುವಿನ ಜೊತೆಗೆ ಹೋರಾಡಿದ್ದು ಅಂತಂದರೆ 5 ಹೆಡೆ ಹಾವು. ಕೊನೆ ತನಕ ನಡೆಯುವ ವ್ಯಾಪಾರ, ಮನುಷ್ಯನ ವ್ಯಾಪಾರ ಅಂದರೆ ಶ್ವಾಸೋಚ್ಛ್ವಾಸವೊಂದು ನಡೀತಾ ಇರ್ತದೆ. ಆ ಮೃತ್ಯುವಿನ ಪರಿವಾರದಲ್ಲಿ ಒಬ್ಬನು ಪ್ರಜ್ವಾರ ಅನ್ನೋನು ಬೆಂಕಿ ಹಚ್ಚಿದ ಅಂದರೆ ವಿಚಿತ್ರವಾದ ಒಂದು ಜ್ವರ ಬರ್ತದಂತೆ ಮರಣ ಕಾಲದಲ್ಲಿ. ಆ ಜ್ವರ ಬಂದು ಕೂಡಲೇ 5 ಹೆಡೆ ಹಾವು ಹೊರಟೋಯಿತು ಅಂತಂದರೆ ಮುಖ್ಯಪ್ರಾಣ ದೇವರು ತಾವು ಮಾಡುವ ಶ್ವಾಸೋಚ್ಛ್ವಾಸ ಹಂಸ ಮಂತ್ರ ಜಪವನ್ನು ಬಿಟ್ಟು ಮುಗಿಸಿ ಆ ದೇಹದಿಂದ ಅವರು ಹೊರಟೋಗ್ತಾರೆ. ಮುಖ್ಯಪ್ರಾಣದೇವರು ಹೋದ ಕೂಡಲೇ, ಆ ಹಾವು ಹೊರಗೆ ಹೋದ ಕೂಡಲೇ ಆ ಪಟ್ಟಣ ನೆಲಸಮವಾಗಿ ಕುಸಿದು ಬಿಡ್ತು ಅಂತಂದರೆ ಪ್ರಾಣದೇವರಿರೋ ತನಕ ಈ ದೇಹಕ್ಕೆ ಬೆಲೆ. ಆ ಶ್ವಾಸೋಚ್ಛ್ವಾಸ ಮಾಡುವಂತಹ ಪ್ರಾಣ ಬಿಟ್ಟು ಹೋದ ಕೂಡಲೇ ಈ ದೇಹ ಕುಸಿದು ಬೀಳ್ತದೆ. ಆಗ ಪುರಂಜನನ್ನ ಯವನೇಶ್ವರನ ಪರಿವಾರದವರು ಸೆರೆ ಹಿಡಿದರು ಅಂತಂದರೆ ಈ ಜೀವ ಆಗ ಯಮದೇವರ ಪರಿವಾರಕ್ಕೆ ಯಮದೂತರ ವಶನಾಗ್ತಾನೆ. ಅವರು ನರಕ ಕರ್ಕೊಂಡು ಹೋದರು, ಜೀವನನ್ನು ನರಕ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾತನೆ ಅನುಭವಿಸಬೇಕು. ಮತ್ತೆ ಪುರಂಜನ ವೈದರ್ಭಿಯಾಗಿ ಹುಟ್ಟಿದ, ಹೆಣ್ಣು ಜನ್ಮ ಪಡೆದ, ಯಾಕೆ ಅಂತ್ಯಕಾಲದಲ್ಲಿ ತನ್ನ ಹೆಂಡತಿಯನ್ನು ಸ್ಮರಣೆ ಮಾಡ್ತಾ ಇತ್ತು. ಹಾಗೆ ಜೀವ ಸಾಯುವಾಗ ಏನು ಚಿಂತನೆ ಮಾಡ್ತಾನೋ, ನರಕ ಅನುಭವಿಸಿ ಮತ್ತೆ ಭೂಮಿಯಲ್ಲಿ ಹುಟ್ಟುವಾಗ ಆ ಜನ್ಮ ಪಡಿತಾನೆ. ಯಾವುದಾದ್ರೂ ಒಂದು ಪ್ರಾಣಿಯನ್ನು ಧ್ಯಾನ ಮಾಡ್ತಾ ಸತ್ತಿದ್ರೆ ಅದೇ ಜನ್ಮ ಬರ್ತದೆ. ಈ ರೀತಿ ಜೀವ ಮತ್ತೊಂದು ಜನ್ಮ ಪಡಿತಾನೆ, ಆವಾಗ ಸಾಯುವಾಗ ಏನು ಯೋಚನೆ ಮಾಡ್ತಾನೆ, ಮತ್ತೊಂದು ಜನ್ಮ ಪಡಿತಾನೆ. ಹೀಗೆ ಅನೇಕ ಜನ್ಮಗಳಾಗ್ತವೆ. ಆ ವೈದರ್ಭಿಯಾಗಿ ದುಃಖ ಪಡ್ತಾ ಇರುವಾಗ ಬ್ರಾಹ್ಮಣರೊಬ್ಬರು ಬಂದು ಅವಳನ್ನು ಬೋಧಿಸ್ತಾರೆ. ನನ್ನನ್ನು ಮರೆತದ್ರಿಂದ ನಿನಗಿಷ್ಟು ದುರಂತ ಆಯಿತು ಅಂತ ಎಚ್ಚರಿಸಿದ್ರು. ಅಂಥ ಬ್ರಾಹ್ಮಣರು ಅಂತಂದರೆ ಪರಮಾತ್ಮನೇ
ಯಾರಾದರೂ ಬ್ರಾಹ್ಮಣ ರೂಪದಲ್ಲಿ ಬಂದು ಅವರ ಕರ್ಮ ಪರಿಪಾಕ ಆದಾಗ ಆ ಜೀವರನ್ನ ಸನ್ಮಾರ್ಗಕ್ಕೆ ತರ್ತಾನೆ. ವೈದರ್ಭಿ, ನೀನು ಹಿಂದಿನ ಜನ್ಮದಲ್ಲಿ ಪುರಂಜನ, ಆವಾಗ ನನ್ನನ್ನು ಸ್ಮರಣೆ ಮಾಡದೆ, ಸ್ನೇಹಿತನಾದಂಥ ನನ್ನನ್ನು ಸ್ಮರಣೆ ಮಾಡದೆ ನನ್ನನ್ನು ಸಂಪೂರ್ಣವಾಗಿ ಮರೆತು ಜೀವನ ಮಾಡಿದಿ, ಅದಕ್ಕೆ ನಿನಗೆ ಇಂಥ ಸ್ತ್ರೀ ಜನ್ಮ ಬಂತು, ಇದೆಲ್ಲ ಕ್ಲೇಶ ಆಗ್ತಾ ಇರೋದು ಅದಕ್ಕೋಸ್ಕರ ಅಂತ ಬ್ರಾಹ್ಮಣರು ಹೇಳಿದರು. ಪರಮಾತ್ಮನೇ ಯಾವುದಾದ್ರೂ ಗುರುಗಳ ರೂಪದಲ್ಲಿ ಬಂದು ಆ ಮನುಷ್ಯರಿಗೆ ಬೋಧನೆ ಮಾಡ್ತಾನಂತೆ. ಪರಮಾತ್ಮನನ್ನು ಮರೆತು ಬದುಕಬೇಡ್ರಿ. ಅವಿಜ್ಞಾತ ಸ್ನೇಹಿತ ಅಂದರೆ ಪರಮಾತ್ಮ, ಆ ಭಗವಂತನನ್ನು ಮರೆತು ಬದುಕಿದರೆ ಅಂತ್ಯಕಾಲದಲ್ಲಿ ಅವನ ಸ್ಮರಣೆ ಬರೋದಿಲ್ಲ. ಯಾವುದಾವುದೋ ಸ್ಮರಣೆಯಿಂದ ಅನೇಕ ಜನ್ಮ ಪಡಿಬೇಕಾಗ್ತದೆ. ಹೀಗೆ ಆ ಪರಮಾತ್ಮ ತಾನೇ ಯಾರಾದರೂ ಗುರುಗಳಲ್ಲಿ ಪ್ರವೇಶ ಮಾಡಿ, ಬಾಕಿ ಗುರುಗಳಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ಮನುಷ್ಯರನ್ನು ಸನ್ಮಾರ್ಗಕ್ಕೆ ತರ್ತಾನೆ. ಆವಾಗ ಅವನು ನಿರಂತರ ಹರಿಸ್ಮರಣೆ ಮಾಡ್ತಾ ಭಗವಂತನ ಚಿಂತನೆಯಲ್ಲಿ ಕಾಲಹರಣ ಮಾಡ್ತಾನೆ. ಆವಾಗ ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಬರ್ತದೆ. ಆಗ ಪರಮಾತ್ಮನ ಸಾರೂಪ್ಯ ಅನ್ನುವಂಥ ಮೋಕ್ಷ ಬರ್ತದೆ. ಭಗವಂತನಂತೆ ಆಗ್ತಾನೆ ಅಂದರೆ ಸಾರೂಪ್ಯ ಮೋಕ್ಷ. ಇನ್ಯಾರನೋ ಯೋಚನೆ ಮಾಡಿದರೆ ಅವರಂತೆ ಆಗಿಬಿಡ್ತಾನೆ. ಹೆಂಡತಿಯನ್ನು ಯೋಚನೆ ಮಾಡಿ ಅವಳಂತೆ ಸ್ತ್ರೀ ಜನ್ಮ ಬಂತು. ಭಗವಂತನನ್ನು ಯೋಚನೆ ಮಾಡ್ತಾ ಇದ್ರೆ ಪರಮಾತ್ಮನಂತೆ ರೂಪ ಅಂದರೆ ಸಾರೂಪ್ಯ ಮೋಕ್ಷ ಅನ್ನೋದು ಬರ್ತದೆ. ಅದರಿಂದ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳಿದಂತೆ, ಅಂತಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಬರಬೇಕು. ಅದು ಬರಬೇಕಾದ್ರೆ ಜೀವನದುದ್ದಕ್ಕೂ ಸ್ಮರಣೆ ಮಾಡ್ತಾ ಇದ್ರೆ ಆ ಅಭ್ಯಾಸ ಬಲದಿಂದ ಬರ್ತದೆ. ಸುಮ್ಮನೆ ಕೊನೆಗೆ ಬಾ ಅಂದರೆ ಬರೋದಿಲ್ಲ. ಈ ರೀತಿ ನಾರದ ಋಷಿಗಳು ಪುರಂಜನನ ಕಥೆಯನ್ನು ಬಿಡಿಸಿ ಪ್ರತಿಯೊಬ್ಬ ಮನುಷ್ಯನೂ ಪುರಂಜನನೇ ಅಂತನ್ನೋದನ್ನು ತೋರಿಸಿ ಆಮೇಲೆ ಕೇಳ್ತಾ ಇದ್ದಾರೆ, ಈಗ ಹೇಳು ಏನು ಮಾಡ್ತೀನಿ ನೀನು? ಆಗ ಪ್ರಾಚೀನ ಬರಹಿ ತಿದ್ದುಕೊಂಡ, ಇದುವರೆಗೆ ನಾನು ಭಗವಂತನನ್ನು ಮರೆತು ಯಜ್ಞ ಮಾಡಿ, ಪರಮಾತ್ಮನನ್ನು ಮರೆತು ಯಾವುದ್ಯಾವುದೋ ದುಷ್ಟಶಕ್ತಿಗಳನ್ನು ಯಜ್ಞದಿಂದ ಆರಾಧನೆ ಮಾಡ್ತಾ ಇದ್ದೆ. ಭಗವಂತನ ಪ್ರೀತಿಯಾಗಲಿ ಅನ್ನೋ ಉದ್ದೇಶ ಇದ್ದಿಲ್ಲ. ಇನ್ನು ಮೇಲೆ ಇಂಥ ಕಾಮ್ಯಕರ್ಮಗಳನ್ನೆಲ್ಲ ಬಿಟ್ಟು ಭಗವದ್ ಆರಾಧನೆಯಲ್ಲಿ ನಾನು ತೊಡಗ್ತೇನೆ ಅಂತ ಹೇಳಿ ಆ ಪ್ರಾಚೀನ ಬರಹಿ ಎಚ್ಚೆತ್ತುಕೊಂಡು ಮುಂದಿನ ಜೀವನವನ್ನು ಸಾರ್ಥಕವಾಗಿ ಮಾಡೋಣ ಅಂತ ಹೇಳಿ ಕಪಿಲ ಋಷಿಗಳ ಆಶ್ರಮಕ್ಕೆ ಹೋಗಿ ಕಪಿಲಾಶ್ರಮದಲ್ಲಿ ಭಗವಂತನ ತತ್ವ ತಿಳ್ಕೊಂಡು ಭಗವಂತನ ಕಥಾನುಸಂಧಾನ ಮಾಡ್ತಾ ಅದೇ ರೀತಿ ಕಾಲಹರಣ ಮಾಡಿ ಅವನು ಶಾಶ್ವತವಾದಂಥ ವಿಷ್ಣು ಲೋಕವನ್ನೇ ಪಡೆದಿದ್ದಾನಂತ. ಈ ಪುರಂಜನೋಪಾಖ್ಯಾನ ನಾರದರು ಹೇಳಿದ್ದು, ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನವನ್ನು ಬರೀ ಭೌತಿಕ ಜೀವನವಾಗಿ ನಡೆಸ್ತಾ ಇದ್ರೆ ಅದನ್ನು ಪರಿವರ್ತನೆ ಮಾಡಿಕೊಂಡು ಪರಮಾತ್ಮನ ಕಡೆ ತಮ್ಮ ಮನಸ್ಸು ಹಾಕಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವೆ. ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಗೆ ಸ್ವಲ್ಪ ಆದರೂ ಅವಕಾಶ ಬೇಕು. ಪರಮಾತ್ಮನ ಸ್ಮರಣೆನೇ ಇಲ್ಲದೇನೆ ಸಂಪೂರ್ಣವಾಗಿ ಭೋಗ ಜೀವನವನ್ನು ನಡೆಸಿದರೆ ಅದು ಬಹಳ ದುರಂತ ಜೀವನ ಆಗ್ತದೆ ಅಂತನ್ನೋದೇ ಇದರ ಸಂದೇಶ. ಇದಿಷ್ಟು ನಾರದರ್ಶಿಗಳು ಹೇಳಿ ಅವನನ್ನು ಉದ್ಧಾರ ಮಾಡಿದರು. ಆಮೇಲೆ ಸ್ವಯಂಭವ ಮನುವಿನ ಇನ್ನೊಬ್ಬ ಮಗ ಪ್ರಿಯವ್ರತ ಅಂತಿದ್ದ, ಆ ಪ್ರಿಯವ್ರತನ ವಂಶ ಚರಿತ್ರೆ ಹೇಳ್ತಾರೆ. ಪ್ರಿಯವ್ರತ, ಅವನ ಹೆಸರೇ ಹೇಳೋ ಹಾಗೆ ವ್ರತಗಳೆಲ್ಲ ಬಹಳ ಪ್ರಿಯವಾಗಿತ್ತು. ಸಂಸಾರದಿಂದಲೇ ವಿಮುಖನಾಗುವಷ್ಟು ಅವನು ವ್ರತ ನಿಯಮ ಅನುಷ್ಠಾನ ಅದರಲ್ಲಿ ತೊಡಗಿಬಿಟ್ಟ. ಮದುವೆ ಬೇಡ, ಮಕ್ಕಳು ಬೇಡ, ಈ ಸಾಂಸಾರಿಕ ಸುಖನೇ ಬೇಡ ಅನ್ನುವಷ್ಟು ಅವನಿಗೆ ವ್ರತ ನಿಯಮದ ಪ್ರಭಾವ ಬೀರಿತ್ತು. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಭಗವಂತ ಯಾರ ಹಣೆಯಲ್ಲಿ ಏನು ಬರೆದಿದ್ದಾನೋ ಆ ರೀತಿ ಇರಬೇಕು. ನೀನು ಮದುವೆ ಬೇಡ ಅಂತ ವಿಮುಖನಾಗಬೇಡ, ವಿವಾಹ ಮಾಡಿಕೋ, ಸಂಸಾರ ಮಾಡು, ಸಂಸಾರದಲ್ಲಿದ್ದು ಮಕ್ಕಳನ್ನು ಪಡಿ, ವಂಶಾಭಿವೃದ್ಧಿ ಮಾಡು. ಪರಮಾತ್ಮ ನಿನ್ನ ಹಣೆಯಲ್ಲಿ ಹಾಗೆ ಬರೆದಿದ್ದ. ಇವನು ಕೇಳ್ತಾನೆ, ಪ್ರಿಯವ್ರತ, ಮದುವೆ ಮಾಡಿಕೊಂಡ್ರೆ, ಸಂಸಾರ ಮಾಡಿದರೆ, ಮಕ್ಕಳನ್ನು ಪಡೆದರೆ ಅದೆಲ್ಲ ನಮಗೆ ಬಂಧಕ ಆಗ್ತದಲ್ಲ ಅಂತ ಕೇಳಿದ. ಮೋಕ್ಷವೇ ಪರಮ ಗುರಿ. ಪರಮ ಗುರಿಯಾದ ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಹೆಂಡತಿ ಮಕ್ಕಳು ಈ ಸಂಸಾರ ಇದು ಪ್ರತಿಬಂಧಕ ಆಗ್ತದೆ ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವರು ಮಾರ್ಮಿಕವಾದ ಉಪದೇಶ ಮಾಡ್ತಾರೆ, ಸಂಸಾರ ಈ ಹೆಂಡತಿ ಮಕ್ಕಳು ಇವರು ಮೋಕ್ಷಕ್ಕೆ ಪ್ರತಿಬಂಧಕ ಅಂತ ಯಾರು ಹೇಳಿದ್ರು? ಗೃಹಸ್ಥಾಶ್ರಮ ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ತದೆ, ಅದು ಬಂಧಕ ಅಂತ ಯಾರು ಹೇಳಿದ್ರು? ಎಲ್ಲ ಆಶ್ರಮವೂ ಕೂಡ ಮೋಕ್ಷಕ್ಕೆ ಕಾರಣನೇ. ಗೃಹಸ್ಥಾಶ್ರಮ ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ತದೆ ಅಂತ ತಿಳಿಬೇಡ. ಮೋಕ್ಷಕ್ಕೆ ಪ್ರತಿಬಂಧಕ ಆಗುವುದು ಗೃಹಸ್ಥಾಶ್ರಮ ಅಲ್ಲ, ಅರಿಷಡ್ವರ್ಗ ಕಾಮಕ್ರೋಧಾದಿಗಳು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅದು ಮೋಕ್ಷಕ್ಕೆ ಪ್ರತಿಬಂಧಕ. ಗೃಹಸ್ಥಾಶ್ರಮಿಯಾಗಿದ್ದು ಈ ಕಾಮಾದಿ ಅರಿಷಡ್ವರ್ಗವನ್ನು ಗೆದ್ದಿದ್ರೆ ಅದು ನಮಗೆ ತಾರಕವೇ ಆಗ್ತದೆ. ಗೃಹಸ್ಥಾಶ್ರಮನೂ ತಾರಕನು. ಸನ್ಯಾಸಾಶ್ರಮದಲ್ಲೂ ಇದ್ದು ಆದರೆ ಅರಿಷಡ್ವರ್ಗವನ್ನು ಜೊತೆಗಿಟ್ಟುಕೊಂಡಿದ್ರೆ ಸನ್ಯಾಸಾಶ್ರಮವೂ ಬಂಧಕವೇ ಆಗಿಬಿಡುತ್ತೆ. ಅದಕ್ಕೆ ನೀನು ಹರಿಸಂಕಲ್ಪದಂತೆ ಗೃಹಸ್ಥನಾಗಬೇಕು. ಹೆಂಡತಿ ಮಕ್ಕಳನ್ನು ಪಡೆದು ಅವರನ್ನೂ ಸುಖವಾಗಿಟ್ಟು ನೀನೂ ಸುಖವಾಗಿದ್ದು
ಸಂಸಾರ ಮಾಡು, ಅದನ್ನೇ ಪ್ರಾಮಾಣಿಕವಾಗಿ ಮಾಡು, ಹರಿಸ್ಮರಣಪೂರ್ವಕವಾಗಿ ಮಾಡು, ನಿನಗೆ ಮೋಚಕ ಆಗ್ತದೆ ಅಂತ ಹೇಳಿ ಮದುವೆ ಮಾಡಿಸ್ತಾರೆ ಬ್ರಹ್ಮದೇವರು. ಆಮೇಲೆ ಪ್ರಿಯವ್ರತ ವಿವಾಹ ಮಾಡಿಕೊಂಡ, ಆಗ್ನೇಧ್ರ ಅನ್ನೋ ಮಗ ಹುಟ್ಟಿದ. ಆಗ್ನೇಧ್ರನಿಗೆ ನಾಭಿರಾಜ, ನಾಭಿರಾಜನ ಮಗನಾಗಿ ಪರಮಾತ್ಮ ಯಜ್ಞ ಅನ್ನೋ ಹೆಸರಿನಿಂದ ಋಷಭ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾನೆ. ನಾಭಿರಾಜನ ಮಗನೇ ಋಷಭ ನಾಮಕ ಪರಮಾತ್ಮ. ಆ ಋಷಭ 100 ಮಕ್ಕಳನ್ನು ಪಡಿತಾನೆ ಜಯಂತಿ ಎನ್ನುವಂತಹ ಕನ್ನೆಯಲ್ಲಿ. ಋಷಭನ 100 ಮಕ್ಕಳಲ್ಲಿ ಭರತನೇ ಶ್ರೇಷ್ಠ. ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಹೀಗೆ ಸ್ವಯಂಭವ ಮನುವಿನ ಜ್ಯೇಷ್ಠ ಪುತ್ರ ಪ್ರಿಯವ್ರತ, ಅವನ ಮಗ ಆಗ್ನೇಧ್ರ, ಆಗ್ನೇಧ್ರನ ಮಗ ನಾಭಿರಾಜ, ನಾಭಿರಾಜನ ಮಗ ಪರಮಾತ್ಮನೇ, ಋಷಭಾವತಾರ ಮಾಡಿದ ಪರಮಾತ್ಮ. ಆ ಋಷಭ ನಾಮಕ ಪರಮಾತ್ಮನ ಮಗನೇ ಜ್ಯೇಷ್ಠ ಪುತ್ರನೇ ಭರತ. ಈ ದೇಶ ನಿರ್ಮಾಣ ಮಾಡಿದವು ಋಷಭ. ತನ್ನ ಎಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಮಾರ್ಮಿಕವಾದ ತತ್ವೋಪದೇಶ ಮಾಡ್ತಾನೆ. ಹೇಗೆ ಸುನೀತಿ ತಾಯಿ ಧ್ರುವನಿಗೆ ತತ್ವೋಪದೇಶ ಮಾಡಿದ್ಲೋ, ಇಲ್ಲಿ ತಂದೆ ಮಗನಿಗೆ ಉಪದೇಶ ಮಾಡಿದ ತತ್ವ ಇಲ್ಲಿ ಬರುತ್ತೆ. ತಾಯಿಯಾದ ಸುನೀತಿ ಧ್ರುವನಿಗೆ ಉಪದೇಶ ಮಾಡಿದ್ದು ಆರಾಧಯ ಅಧೋಕ್ಷಜ ಪಾದಪದ್ಮಂ. ಉನ್ನತ ಸ್ಥಾನಮಾನ ಬೇಕು ಅಂತಂದರೆ ಪರಮಾತ್ಮನ ಪಾದಪದ್ಮಾರಾಧನೆ ಮಾಡು. ಭಗವಂತನನ್ನು ಬಿಟ್ಟು, ಅವನ ಸ್ತೋತ್ರ ಪಾರಾಯಣ ಭಗವಂತನ ನಾಮಕೀರ್ತನೆ ಬಿಟ್ಟು ಯಾರೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪಾದಪದ್ಮಾರಾಧನೆ ಮಾಡು, ನಿನಗೆ ಶ್ರೇಯಸ್ಸಾಗ್ತದೆ, ತಾಯಿ ಉಪದೇಶ ಮಾಡಿದ್ದು. ಇಲ್ಲಿ ತಂದೆಯಾದ ಋಷಭ ನಾಮಕ ಪರಮಾತ್ಮ ಭರತ ಮೊದಲಾದ ಮಕ್ಕಳಿಗೆ ಹೇಳ್ತಾನೆ, ಈ ಮನುಷ್ಯ ಜನ್ಮ ಬಂದದ್ದನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ, ಇದು ಸಾರ್ಥಕ ಆಗಬೇಕಾದ್ರೆ ಮಹಾತ್ಮರ ಸೇವೆ ಮಾಡ್ರಿ. ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಮಹಾತ್ಮರ ಸೇವೆ ಮಾಡಿ, ಅದು ಮೋಕ್ಷದ ಬಾಗಿಲು, ಋಷಭ ನಾಮಕ ಪರಮಾತ್ಮ ಹೇಳಿದ. ಮಹಾತ್ಮರು ಅಂದರೆ ಯಾರು? ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಏ. ಮಹಾತ್ಮರು ಅಂತಂದರೆ ಸಮಚಿತ್ತಾಹ. ಜೀವನದಲ್ಲಿ ದ್ವಂದ್ವ ಇದ್ದದ್ದೇ. ಈ ದ್ವಂದ್ವ ಅಂದರೆ ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯಗಳು, ಇಂಥ ದ್ವಂದ್ವದಿಂದ ಕೂಡಿದ ಈ ಜೀವನದಲ್ಲಿ ನಾವು ಸಮಚಿತ್ತತ್ವವನ್ನು ಪಡ್ಕೊಂಡಿರಬೇಕು. ಪ್ರತಿಯೊಬ್ಬರು ಜೀವನದಲ್ಲಿಯೂ ಕೂಡ ಜಯಪರಾಜಯಗಳಿದ್ದದ್ದು. ಸೂರ್ಯ ಚಂದ್ರರಂಥವರಿಗೂ ಕೂಡ ಗ್ರಹಣ ಬಿಡಲಿಲ್ಲ, ಅವರಿಗೂ ಆಗಾಗ್ಗೆ ಗ್ರಹಣ ಬರ್ತದೆ. ಸೂರ್ಯ ಅಸ್ತಂಗತನಾಗ್ತಾನೆ, ಉದಯಿಸ್ತಾನೆ, ಚಂದ್ರಾಸ್ತ ಉದಯ ಆಗೋದೇ, ಕ್ಷಯ ವೃದ್ಧಿ ಚಂದ್ರನಿಗೂ ಆಗ್ತದೆ. 15 ಕ್ಷೀಣಿಸ್ತಾ ಬರ್ತಾನೆ, 15 ವೃದ್ಧಿ ಆಗ್ತಾ ಬರ್ತದೆ, ಯಾರಿಗೂ ಬಿಟ್ಟದ್ದ. ಇಂಥ ದ್ವಂದ್ವ ಏನಿದೆ ಜೀವನದಲ್ಲಿ ಬರುವಂತಹದ್ದು, ಈ ಸಂಸಾರ ಅಂದ್ರೇನೆ ಹೀಗೆ. ಮೋಕ್ಷದಲ್ಲಿ ಮಾತ್ರ ಇದಿರೋದಿಲ್ಲ. ಇದನ್ನು ತಿಳ್ಕೊಂಡು ಸಮಚಿತ್ತಾಹ, ನಮ್ಮ ಚಿತ್ತವನ್ನು ವಿಕಾರಗೊಳಿಸ್ಕೊಳ್ಬಾರ್ದು. ಏನಾದರೂ ಸಂತೋಷ ಆದಾಗ, ನಮಗೆ ಅಭಿವೃದ್ಧಿ ಆದಾಗ ಉಬ್ಬೋದು, ಏನಾದರೂ ಹಾನಿ ಆಯಿತು ಅಂತಂದರೆ ಕುಗ್ಗಿಬಿಡೋದು, ಹಾಗಲ್ಲ. ಎರಡರಲ್ಲಿಯೂ ಕೂಡ ನಿರ್ವಿಕಾರತೆ ಇರಬೇಕು. ಪಟ್ಟಾಭಿಷೇಕ ಮಾಡ್ತೇನೆ ನಿನಗೆ ಅಂತ ದಶರಥ ಹೇಳಿದಾಗ ರಾಮನ ಮುಖ ಹೇಗಿತ್ತು? ನೀನು ಕಾಡಿಗೆ ಹೋಗಬೇಕು ಅಂತ ಕೈಕೈ ಹೇಳಿದಾಗಲೂ ಹಾಗೇ ಇತ್ತಂತ, ಒಂದು ಸ್ವಲ್ಪನೂ ಕೂಡ ವಿಕಾರ ಕಾಣಲಿಲ್ಲಂತ ವಸಿಷ್ಠಾದಿಗಳು ಅದನ್ನು ಹೇಳ್ತಾರೆ. ಎಂಥ ನಿರ್ವಿಕಾರತೆ, ಯಾವ್ಯಾವ ವಿಕಾರಕ್ಕೂ ಕೂಡ ಒಳಗಾಗಲಿಲ್ಲ. ಅಂಥ ಕಾಡಿಗೆ ಹೋಗುವ ಪ್ರಸಂಗದಲ್ಲಿಯೂ ಕೂಡ ಒಬ್ಬ ಬ್ರಾಹ್ಮಣರು ಬಂದಾಗ ಅವರ ಜೊತೆಗೆ ವಿನೋದ ಮಾಡಿ, ಎಂಥ ವಿನೋದ ಪ್ರವೃತ್ತಿ. ಇನ್ಯಾರಾದರೂ ಆಗಿದ್ದರೆ ನಾನು ಟೆನ್ಷನ್ನಲ್ಲಿದ್ದೀನಿ, ನನ್ನ ಮೂಡ್ ಅಪ್ಸೆಟ್ ಆಗಿದೆ ಅಂತಾರೆ. ತಮ್ಮ ಮೂಡ್ ಅಪ್ಸೆಟ್ ಆದರೆ ಇಡೀ ಲೋಕದವ್ರನ್ನೆಲ್ಲ ಬೈತಾರೆ, ಯಾರ್ಯಾರಿಗೋ ಏನೇನೋ ಮಾಡ್ತಾರೆ. ಆ ರೀತಿ ಅಪ್ಸೆಟ್ ಆಗ್ತಾ ಇದ್ದಿಲ್ಲ ರಾಮ. ಇಂಥ ನಿರ್ವಿಕಾರತೆ, ಅದು ಋಷಭ ನಾಮಕ ಪರಮಾತ್ಮ ಹೇಳ್ತಾನೆ. ಮಹಾತ್ಮರು ಅಂದರೆ ಯಾರು ಅಂತಂದರೆ, ಜೀವನದಲ್ಲಿ ಏನೇ ಆಗಲಿ ಮಹಾಂತಸ್ತೆ ಸಮಚಿತ್ತಾಹ, ಸಮಚಿತ್ತತ್ವ ಬೇಕು. ಪ್ರಶಾಂತಾಹ, ಶಾಂತವಾಗಿರಬೇಕು. ತಮ್ಮ ಮನಸ್ಸಿನಲ್ಲಿ ಏನೇನೋ ತಮಗೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿ ಇನ್ನೊಬ್ಬರ ಮೇಲೆ ಆ ಸಿಟ್ಟನ್ನು ಹೇರಿ ಅವರನ್ನು ಹೊಡೆದು ಬಡಿದು ಮಾಡಿದರೆ ಅದರಿಂದ ದುಷ್ಪರಿಣಾಮ ಆಗೋದು ನಮಗೆ. ಅವರೇ ಎದುರು ಬಿದ್ದುಬಿಡ್ತಾರೆ ಕೊನೆಗೆ. ಅದರಿಂದ ಪ್ರಶಾಂತವಾಗಿ ನಡ್ಕೊಳ್ಬೇಕಷ್ಟೇ ಹೊರತು, ನಾವು ಕ್ರೌರ್ಯ ತೋರಿಸಿದ್ವಿ ಅಂತಾದರೆ ನಾವಾಗಿ ಆ ಕ್ರೌರ್ಯವನ್ನು ಅವರಿಗೆ ಕಲಿಸಿದ ಹಾಗಾಗ್ತದೆ. ಹೆಂಡತಿ ಮಕ್ಕಳಿಗೆ ನಾವು ಕ್ರೌರ್ಯ ಕಲಿಸಿದ ಹಾಗಾಗ್ತದೆ. ಆದ್ದರಿಂದ ಅವರು ಅದನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ, ನಮಗೆ ಮಾರಕರಾಗಿ ಬಿಡ್ತಾರೆ. ಆದ್ದರಿಂದ ಸಮಚಿತ್ತತ್ವ ಇರಬೇಕು, ಪ್ರಶಾಂತತೆ ಇರಬೇಕು. ಸಮಚಿತ್ತಾಹ ಪ್ರಶಾಂತಾಹ, ಯಾವುದೇ ಒಂದನ್ನು ಬೋಧಿಸೋದಿದ್ದರೂ ಕೂಡ ಮೃದುವಾಗಿ ನಯವಿನಯದಿಂದ ಆ ನುಡಿಗಳಿಂದ ಬೋಧಿಸಬೇಕು. ಸಮಚಿತ್ತ ಪ್ರಶಾಂತಾಹ ವಿಮನ್ಯವಹ,
ಕೋಪ ಗೆಲ್ಲಬೇಕು. ವಿಮನ್ಯವಹ ಸುಹೃದ, ಎಲ್ಲರಲ್ಲಿ ಸುಹೃದ್ಭಾವದಿಂದ ಇರಬೇಕು. ಅವರು ನಮ್ಮನ್ನ ಪದೇ ಪದೇ ಬಯಸಿರಬೇಕು, ನಮ್ಮ ಸಹವಾಸವನ್ನ ಅಂಥ ಸುಹೃದ್ಭಾವ ತೋರಿಸಬೇಕು. ಸಾಧವೋ ಏ, ಇಂಥ ಸಾಧುತ್ವ ಇದ್ದಾಗ ಮಹಾಂತಸ್ಥೆ, ಅವರು ಮಹಾತ್ಮರಾಗ್ತಾರೆ. ಮಹತ್ವಂಚೆ ಗುಣೇನೈವ ನಾಕಾರೇಣ ಧನೇನವಾ ಅಂತ. ಮಹತ್ವ ಬರೋದು ಗುಣದಿಂದ ಹೊರತು ಆಕಾರದಿಂದ ಹಣದಿಂದ ಅಲ್ಲ. ಇಂಥ ಗುಣಸಂಪನ್ನತೆ ಅದನ್ನು ಬೆಳೆಸ್ಕೊಳ್ಬೇಕು. ಅಂಥವರು ಮಹಾತ್ಮರು, ಅವರ ಸೇವೆ ಮಾಡ್ರಿ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ, ಧಾರ್ಮಿಕವಾದ ಉಪದೇಶ ಋಷಭನಾಮಕ ಪರಮಾತ್ಮ ಮಾಡಿ. ಇದೇ ಭಾಗವತದ ವೈಶಿಷ್ಟ್ಯ. ತಾಯಿ ಮಗನಿಗೆ ಹೇಳಿದ್ದು, ತಂದೆ ತಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ಉಪದೇಶಗಳು ಇವೆಲ್ಲ. ಇಷ್ಟೆಲ್ಲ ಉಪದೇಶ ಮಾಡಿ ಋಷಭನಾಮಕ ಪರಮಾತ್ಮ ಕಾಡಿಗೆ ಹೋದ. ಆಮೇಲೆ ಭರತ ಈ ದೇಶವನ್ನು ಆಳ್ತಾ ಇದ್ದ. ಭರತನು ಕೂಡ ತನಗೆ 60 ವರ್ಷ ಆಗುವವರೆಗೆ ಆಳಿದನಂತೆ, ವೃದ್ಧಾಪ್ಯ ಬರೋವರೆಗೆ ಆಳಿದ. ಸುಮತಿ ಎನ್ನುವ ಮಗ ಬೆಳೆದು ದೊಡ್ಡವನಾದ ಕೂಡಲೇ ಅವನ ಕೈಗೆ ಬಂದ ಕೂಡಲೇ ಎಲ್ಲ ಜವಾಬ್ದಾರಿ ಮಗನ ಮೇಲೆ ಹಾಕಿ. ಇದು ಜೀವನ ಮಾಡೋ ಕ್ರಮ. ಮಕ್ಕಳು ದೊಡ್ಡವರಾಗುವವರೆಗೆ ಜೀವನ, ಮಕ್ಕಳು ದೊಡ್ಡವರಾದರು ಅಂತಂದರೆ ಅವರ ಮೇಲೆ ಎಲ್ಲ ಭಾರವನ್ನು ಹಾಕಬೇಕು. ಇವರು ವಾನಪ್ರಸ್ಥಾಶ್ರಮಗಳಾಗಿ ಕೇವಲ ಭಗವಂತನ ಮೊದಲಿಂದಲೂ ಇರಬೇಕು ಪರಮಾತ್ಮನ ಭಗವನ್ಮಯತೆ. ಆಮೇಲೆ ಮಕ್ಕಳು ದೊಡ್ಡವರಾದ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಅವರ ಮೇಲೆ ಹಾಕಿ ಇವರು ಶುದ್ಧ ಆಧ್ಯಾತ್ಮಿಕ ಜೀವನ ನಡೆಸಬೇಕು. ಹಾಗಾದರೆ ಅದು ಚುರುಚೂರು ಲೋಕದಿಂದ ವಿಮುಖರಾಗ್ತಾ ಆಗ್ತಾ ಬಂದು ಕೊನೆಗೆ ಸುಲಭವಾಗಿ ದೇಹತ್ಯಾಗ ಆಗ್ತದೆ. ಅದೇ ರೀತಿ ಭರತ ಸುಮತಿಗೆ ರಾಜ್ಯ ಒಪ್ಪಿಸಿ ತಾನು ಪುಲಹಾಶ್ರಮ ಅಂತ ಅಲ್ಲಿ ಕಾಡಿಗೆ ಬರ್ತಾನೆ. ಆದರೆ ನಮ್ಮ ಈ ಪ್ರಪಂಚದಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ನಿಯಮ, ಪ್ರತಿಯೊಬ್ಬರೂ ಅವರವರ ಪ್ರಾರಬ್ಧ ಕರ್ಮ ಅಂತ ಒಂದಿರ್ತದೆ, ಅದನ್ನು ಅನುಭೋಗಿಸಲೇಬೇಕು ಅಂತ ಭಗವಂತ ಮಾಡಿದ್ದ. ಆ ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ, ಅವಶ್ಯಂ ಅನುಭೋಗ್ತವ್ಯಂ. ಈ ಭರತ ಚಕ್ರವರ್ತಿ ಮಗನಿಗೆ ಎಲ್ಲ ರಾಜ್ಯವನ್ನೆಲ್ಲ ಒಪ್ಪಿಸಿ ಶುದ್ಧ ಆಧ್ಯಾತ್ಮಿಕ ಜೀವನ ನಡೆಸೋಣ ಅಂತ ಕಾಡಿಗೆ ಬಂದು ಅಲ್ಲಿ ಆಹಾರ ವಿಹಾರ ಎಲ್ಲ ಕಡಿಮೆ ಮಾಡಿ ಹಣ್ಣು ಹಂಪಲು ತಿಂದುಕೊಂಡು ಮುನಿ ಜೀವನ ನಡೆಸ್ತಾ ಇದ್ದ. ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದ, ಸಂಪಾದನೆ ಮಾಡಿದ ಹಣ ಬಿಟ್ಟ, ರಾಜ್ಯ ಬಿಟ್ಟ, ಸೇನಾ ಬಿಟ್ಟ, ಎಲ್ಲ ಬಿಟ್ಟು ಏಕಾಕಿಯಾಗಿ ಕಾಡಿಗೆ ಬಂದರೂ ಪ್ರಾರಬ್ಧ ಕರ್ಮ ಬಿಡಲಿಕ್ಕೆ ಆಗೋದು, ಅದು ಜೊತೆಗೆ ಬಂದೇ ಬರ್ತದೆ. ಆ ಪ್ರಾರಬ್ಧ ಕರ್ಮದಿಂದ ಭರತ ಚಕ್ರವರ್ತಿಗೆ ಋಷಿ ಜೀವನ ಮುನಿ ಜೀವನ ನಡೆಸ್ತಾ ಇದ್ದಾಗ ಒಂದು ಜಿಂಕೆ ಮರಿಯ ಸಹವಾಸ ಆಯಿತು. ಅನಾಥವಾಗಿ ಒಂದು ಜಿಂಕೆ ಮರಿ ಸಾಯ್ತಿತ್ತಂತೆ. ಅದರ ಮೇಲೆ ಕರುಣೆ ಬಂದು ಅಯ್ಯೋ ಪಾಪ ಅಂತ ಆ ಜಿಂಕೆ ಮರಿಯನ್ನು ತಾನು ಸಾಕ್ಲಿಕ್ಕೆ ಶುರು ಮಾಡಿ. ಇದಕ್ಕೆ ಪ್ರಾರಬ್ಧ ಅನ್ನೋದು. ಹೆಂಡತಿನ ಬಿಟ್ಟ, ಮಕ್ಕಳನ್ನು ಬಿಟ್ಟ, ಮೊಮ್ಮಕ್ಕಳನ್ನು ಬಿಟ್ಟಿದ್ದ, ಜಿಂಕೆ ಮರಿ ಸಾಕ್ಲಿಕ್ಕೆ ಶುರು ಮಾಡಿ. ಈ ಪ್ರಾರಬ್ಧ ಕರ್ಮ ಜಿಂಕೆ ಮರಿಯನ್ನು ಸಾಕ್ತಾ ಇದ್ದ. ಕೊನೆಗೆ ಸಾಯುವಾಗ ಅಂತ್ಯಕಾಲ ಬಂದಾಗ ಅದನ್ನೇ ಸ್ಮರಣೆ ಮಾಡಿ ಪ್ರಾಣ ಬಿಡ್ತ. ಮತ್ತೆ ಯಥಾ ಪ್ರಕಾರ ಭಗವಂತ ಹೇಳಿದಂತೆ ಮುಂದಿನ ಜನ್ಮದಲ್ಲಿ ಅವನಿಗೆ ಜಿಂಕೆ ಜನ್ಮ ಬಂತು. ಆ ಭರತ ಚಕ್ರವರ್ತಿ ಆ ಜನ್ಮ ಮುಗಿದ ಮೇಲೆ ಅಂತ್ಯಕಾಲದಲ್ಲಿ ಆ ಮೃಗ ಸ್ಮರಣೆ ಮಾಡಿದ್ರಿಂದ ಮೃಗ ಶರೀರ ಮವಾಪ ಅಂತಾರೆ, ಮೃಗ ಶರೀರ ಬಂತು. ಆದರೆ ಜಿಂಕೆಯಾಗಿ ಹುಟ್ಟಿದರೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇತ್ತಂತೆ. ಅದು ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಪರಮಾತ್ಮನ ಆರಾಧನೆಯ ಫಲ. ಭಗವದ್ ಆರಾಧನೆ ಮಾಡಿದರೆ ಅದು ಎಂದೂ ವ್ಯರ್ಥ ಆಗುವುದಿಲ್ಲ. ಎಷ್ಟೇ ಮಾಡಲಿ, ಯಾವುದೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ, ಆ ಉದ್ದೇಶ ಈಡೇರೋದಿಲ್ಲ, ಆ ಫಲ ಸಿಗೋದಿಲ್ಲ. ಆದರೆ ಮಾಡಿದ್ದು ಮಾತ್ರ ವ್ಯರ್ಥ ಆಗೋದಿಲ್ಲ. ಇನ್ನೇನೋ ಫಲ ಕೊಡಬೇಕು ಅಂತ ಪರಮಾತ್ಮ ಇಟ್ಕೊಂಡಿರ್ತಾನೆ, ಅದನ್ನು ಕೊಡ್ತಾನೆ. ಅದನ್ನು ನಾವು ಬಯಸಿರೋದಿಲ್ಲ. ನಾವು ಯಾವುದನ್ನೋ ಬಯಸಿ ಸತ್ಕರ್ಮ ಮಾಡ್ತೀವಿ, ನಾವು ಬಯಸಿದ್ದು ನಮಗೆ ಸಿಗೋದಿಲ್ಲ, ಆದರೆ ಕರ್ಮ ಮಾತ್ರ ವ್ಯರ್ಥ ಆಗೋದಿಲ್ಲ. ಏನೋ ಒಂದು ಫಲದ ಆಸೆ ಹುಟ್ಟಿಸ್ತಾನೆ ಪರಮಾತ್ಮ, ಅದಕ್ಕೆ ಬರಬೇಕು ಅಂತ ನಾವು ಏನೇನೋ ಕರ್ಮ ಮಾಡ್ತೀವಿ, ಆ ಫಲ ಕೊಡೋದು. ಅದರ ಆಸೆ ಹುಟ್ಟಿಸ್ತಾನೆ, ಯಾಕೆ ಅವರು ಆ ಕರ್ಮ ಮಾಡಲಿ ಅಂತ. ಕರ್ಮ ಮಾಡದೆ ಅವನು ಫಲ ಕೊಡೋದಿಲ್ಲ. ಯಾವುದೋ ಫಲ ಕೊಡಬೇಕು ಅಂತಿದ್ದಾನೆ, ಅದಕ್ಕೊಂದು ಕರ್ಮ ಮಾಡಬೇಕು. ಆ ಕರ್ಮ ಮಾಡಿಸ್ಲಿಕ್ಕೆ ಪ್ರವೃತ್ತಿ ಆಗಬೇಕಾದ್ರೆ ಅವರಿಗೇನೋ ಫಲದ ಆಸೆ ಹುಟ್ಟಿಸ್ತಾನೆ. ಆ ಫಲ ಅವರಿಗೆ ಮಾರಕ ಅಂತ ಕೊಡೋದು, ಅದು ಮಾರಕ ಅಂತ ಕೊಡೋದಿಲ್ಲ. ಎಷ್ಟೋ ಜನ ಹಣ ಬಯಸ್ಬೋದು, ಪರಮಾತ್ಮ ಒದಗಿಸೋದಿಲ್ಲ, ಹಣ ಒದಗಿಸೋದಿಲ್ಲ. ಯಾಕೆಂದರೆ ಆ ಹಣದಿಂದ ಅವನೇನಾದರೂ ದುರ್ಮಾರ್ಗಕ್ಕೆ ಹೋಗ್ತಾನೆ ಅಂತ ಅದು ಅವನಿಗೆ ಗೊತ್ತಿರ್ತದೆ. ಆ ಹಣದಿಂದ ಇನ್ಯಾರೋ ಏನೋ ಮಾಡಿ ಅವನನ್ನು ದುರ್ಮಾರ್ಗಕ್ಕೆ ಎಳಿತಾರೆ ಅಂತ ಗೊತ್ತಿರ್ತದೆ. ಆವಾಗ ಕೊಡೋದಿಲ್ಲ, ಹಣ ಕೊಡೋದಿಲ್ಲ. ನಾವು ಮಾತ್ರ ಭಗವಂತನ ನಿಂದೆ ಮಾಡ್ತೀವಿ, ನಮಗೆ ಕೊಡಲಿಲ್ಲ, ಹಣ ಕೊಡಲಿಲ್ಲ ಅಂತ. ಆದರೆ ಯಾಕೆ ಕೊಟ್ಟಿಲ್ಲ, ನಾವು ಸನ್ಮಾರ್ಗದಲ್ಲಿರಲಿ ಅಂತ ಇರ್ತದೆ. ಕೆಲವರಿಗೆ ಕೊಡ್ತಾನೆ, ಅವರು ಸನ್ಮಾರ್ಗಕ್ಕೆ ಹೋಗೋದು ಅಂತಿದ್ರೆ ಕೊಡ್ತಾನೆ, ಇನ್ನು ಕೆಲವರನ್ನು ಕೊಟ್ಟು ದುರ್ಮಾರ್ಗಕ್ಕೆ ಹಾಕ್ತಾನೆ. ಅವರವರ ಯೋಗ್ಯತಾನುಸಾರ ಮಾಡ್ತಾನೆ ಪರಮಾತ್ಮ, ನಮಗೆ ಗೊತ್ತಾಗುತ್ತೆ. ಅಂತೂ ಮಾಡಿದ ಕರ್ಮ ಮಾತ್ರ ವ್ಯರ್ಥ ಆಗೋದಿಲ್ಲ.
ಭರತ ಚಕ್ರವರ್ತಿ ಮಾಡಿದ ಸತ್ಕರ್ಮದ ಫಲವಾಗಿ ಜಿಂಕೆಯಾಗಿ ಹುಟ್ಟಿದಾಗ ಪೂರ್ವಜನ್ಮದ ಸ್ಮರಣೆ ಇತ್ತು. ಆದ್ದರಿಂದ ಆ ಜಿಂಕೆ ಬಹಳ ಸಾತ್ವಿಕವಾಗಿ, ಮೊದಲೇ ಜಿಂಕೆ ಸಾತ್ವಿಕ, ಪೂರ್ವಜನ್ಮದ ಸ್ಮರಣೆ ಇದ್ದದ್ರಿಂದ, ಹರಿಸ್ಮರಣೆ ಎಲ್ಲ ಇದ್ದದ್ರಿಂದ ಗಂಡಕಿ ನದಿ ತೀರಕ್ಕೆ ಹೋಗಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಕಾಲಹರಣ ಮಾಡಿತಂತ. ನೋಡಿ ಎಂಥ ಯೋಗ. ಎಷ್ಟೋ ಪ್ರಾಣಿಗಳನ್ನು ನೋಡ್ತೇವೆ ನಾವು, ಬೇರೆ ಪ್ರಾಣಿಗಳಾಗಿರೋದಿಲ್ಲ, ಮನುಷ್ಯರಲ್ಲೂ ಒಬ್ಬೊಬ್ಬರು ವಿಚಿತ್ರವಾಗಿರ್ತಾರೆ, ಅಂತರ್ಮುಖಿಗಳಾಗಿರ್ತಾರೆ, ಭಗವಂತನ ಧ್ಯಾನ ಮಾಡ್ತಾ ಅವಧೂತರಂತೆ ಇರ್ತಾರೆ. ಮೃಗಗಳಲ್ಲಿಯೂ ಹಾಗೇ ಇರ್ತದೆ, ಕೆಲವು ಮೃಗಗಳು ಸಾತ್ವಿಕವಾಗಿರ್ತಾರೆ. ಅಂಥ ಒಂದು ಜಿಂಕೆ ಮರಿಯಾಗಿ ಹುಟ್ಟಿ ಗಂಡಕಿ ನದಿ ತೀರದಲ್ಲಿ ಪ್ರಾಣ ಬಿಡ್ತಾನೆ. ಆಮೇಲೆ ಆಂಗಿರಸ ಗೋತ್ರದ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿದ, ಜಡಭರತ ಅಂತ ಕರೀತಾ ಇತ್ತು. ಜಡಭರತ ಜನ್ಮ ಬಂತು, ಆಗಲೂ ಕೂಡ ಪರಮಾತ್ಮನ ಜ್ಞಾನ ಇತ್ತು. ಹಿಂದಿನ ಜನ್ಮ ಅಲ್ಲ, ಅದರ ಹಿಂದಿನ ಜನ್ಮದಲ್ಲಿ ಭಗವಂತನ ಉಪದೇಶ ಆಗಿತ್ತು, ಅದೆಲ್ಲವೂ ಜಡಭರತನಿಗೂ ಜ್ಞಾನ ಇತ್ತು. ಅಂಥ ಜಡಭರತರಿಗೆ ಎಷ್ಟು ಪರಮಾತ್ಮನ ಮೇಲೆ ನಂಬಿಕೆ, ಎಂಥ ದೃಢ ವಿಶ್ವಾಸ ಅಂತಂದರೆ, ಒಮ್ಮೆ ಜಡಭರತರನ್ನು ಒಬ್ಬ ರಾಜ ಭದ್ರಕಾಳಿ ದೇವಿಗೆ ಇವರನ್ನು ಬಲಿ ಕೊಡಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ ಜಡಭರತರನ್ನು. ಆದರೂ ಸುಮ್ಮನೆ ಇದ್ದಾರೆ, ಹರಿಸಂಕಲ್ಪ ಇದ್ದರೆ ನಾನು ಉಳದೇ ಉಳಿತೀನಿ, ಹರಿಸಂಕಲ್ಪ ಏನಿರ್ತದೋ ಹಾಗಾಗ್ತದೆ, ನಾನು ಯಾಕೆ ವ್ಯರ್ಥ ಶ್ರಮ ಪಡಬೇಕು ಅಂತ ದೇವರ ಧ್ಯಾನ ಮಾಡ್ತಾ ಇದ್ದೆ. ಇನ್ನೇನು ಪ್ರತಿಭಟನೆ ಮಾಡಲಿಲ್ಲ, ಬಲಿ ಕೊಡಬೇಕು ಅಂತ ಹೋದ ಆ ರಾಜನೇ ಬಲಿಯಾಗಿಬಿಟ್ಟ. ಆ ಭದ್ರಕಾಳಿ ದೇವಿ ತಾನೇ ವಿಗ್ರಹದಿಂದ ಹೊರಗೆ ಬಂದು ರಾಜನ ಕೈಯಲ್ಲಿರೋ ಖಡ್ಗ ಕಸ್ಕೊಂಡು ಅವನನ್ನು ಬಲಿ ತಗೊಂಡ್ಲು, ಜಡಭರತನನ್ನು ಉಳಿಸಿದ. ದೇವರ ಮೇಲೆ ವಿಶ್ವಾಸ ಇಟ್ಟರೆ ಆಗಿರ್ತದೆ. ಇಂಥ ಭಗವದ್ ಅನುಗ್ರಹ ಪಾತ್ರರಾಗಿರ್ತಕ್ಕಂಥ ಜಡಭರತರು, ಅವರ ಸಮಾಗಮ ರಘುಗಣರಾಜನಿಗಾಯಿತು. ಇದೇ ಮಹತ್ ಸಮಾಗಮ ಅನ್ನೋದು, ರಘುಗಣರಾಜನಿಗೆ ಉದ್ಧಾರ ಆಗಬೇಕಾಗಿತ್ತು. ಒಂದು ಸಲ ಜಡಭರತರು ಒಂದು ನದಿ ತೀರದಲ್ಲಿ ಕೂತಾಗ ರಘುಗಣರಾಜ ಪಲ್ಲಕ್ಕಿಯಲ್ಲಿ ಕಪಿಲಾಶ್ರಮಕ್ಕೆ ಹೋಗ್ತಿದ್ದಂತೆ. ನಾಲ್ಕು ಜನ ಪಲ್ಲಕ್ಕಿ ಹೊರುವವರು, ಒಂದು ಆಳು ಕಡಿಮೆ ಆಯಿತು ಅಂತ ಜಡಭರತರನ್ನ ಕರೀತಾನೆ ರಘುಗಣರಾಜ, ಪಲ್ಲಕ್ಕಿ ಹೊರಲಿಕ್ಕೆ ಬಾ ಅಂತ. ದೊಡ್ಡ ಬ್ರಹ್ಮಜ್ಞಾನಿಗಳು ಜಡಭರತರು, ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದ್ದಾರೆ, ಅವಧೂತ ವೃತ್ತಿಯಲ್ಲಿದ್ದರು, ಯಾರ ಜೊತೆಗೂ ಮಾತಿಲ್ಲ, ಮೂಕನಂತೆ ಕಿವುಡನಂತೆ ನಟನೆ ಮಾಡ್ತಿದ್ರು, ದಿವ್ಯ ಬ್ರಹ್ಮಜ್ಞಾನ. ಅಂಥವರನ್ನು ಪಲ್ಲಕ್ಕಿ ಹೊರಲಿಕ್ಕೆ ಕರೀತು. ಆಯ್ತು ಅಂತ ಇವರು ಹೊತ್ತರು, ಪ್ರಾರಬ್ಧ ಕರ್ಮ ಸವಿಲಿ ಅಂತ. ಪಲ್ಲಕ್ಕಿ ಹೊರುವಾಗ ಸ್ವಲ್ಪ ಬೇಗ ಬೇಗ ನಡಿಲಿಲ್ಲ ಇವರು, ವಿಳಂಬ ಮಾಡಿದರು, ಮೆಲ್ಲ ಹೆಜ್ಜೆ ಹಾಕ್ತಿದ್ರು. ಅಷ್ಟಕ್ಕೆ ಆ ರಘುಗಣ ರಾಜ ಜಡಭರತರನ್ನು ಅಪಹಾಸ ಮಾಡೋದು, ಬೈಯೋದು ಮಾಡ್ತಾನೆ. ಸರಿಯಾಗಿ ಹೊತ್ಕೊಂಡು ಹೋಗ್ತೀವಲ್ಲೋ ಪಲ್ಲಕ್ಕಿ, ಅಲ್ಲಾಡ್ತಾ ಇದೆ, ಬೇಗ ಬೇಗ ನಡೀತಾ ಇಲ್ಲ, ನಾನು ದೊರೆ, ಈ ದೇಶದ ಚಕ್ರವರ್ತಿ ಕೂತಿದ್ದೇನೆ, ಸರಿಯಾಗಿ ಹೊತ್ಕೊಂಡು ಹೋಗು, ಇನ್ನೊಂದು ಸಲ ಪಲ್ಲಕ್ಕಿ ಅಲ್ಲಾಡಿದ್ರೆ ನಿನ್ನನ್ನು ಯಮಲೋಕಕ್ಕೆ ಕಟ್ಟಿಬಿಡ್ತೇನೆ ಅಂತಂದು ಬಿಟ್ಟಿಗೆ ಹೊರಿಸ್ತಾ ಇದ್ದಾನೆ. ಅದ್ರ ಮೇಲೆ ಯಮಲೋಕಕ್ಕೆ ಕಟ್ತೇನೆ ಅಂತ ಬೇರೆ ಮಾತಾಡಿ. ಆಗ ಜಡಭರತರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅದುವರೆಗೆ ಮಾತೇ ಆಡಿದವರಲ್ಲ ಇವನ ಯೋಗ. ಜಡಭರತರು ಬಾಯಿ ತೆಗೆದು ಹೇಳ್ತಾರೆ, ರಾಜ ಎಷ್ಟು ದುರಹಂಕಾರ ನಿನಗೆ, ನಾನು ದೊರೆ ಚಕ್ರವರ್ತಿ ಪಲ್ಲಕ್ಕಿಯಲ್ಲಿ ಕೂತಿದ್ದೀನಿ, ಸರಿಯಾಗಿ ನಡಿ ಅಂತ ಹೇಳ್ತಾ ಇದ್ದೀಯಲ್ಲ, ನಡಿಲಿಕ್ಕೆ ನಾನೆಷ್ಟು ಸ್ವತಂತ್ರ, ನನ್ನ ಕೈಯಲ್ಲಿ ಏನಿದೆ ನಡಿಲಿಕ್ಕೆ, ಒಳಗೆ ಬಿಂಬರೂಪಿಯಾದ ಪರಮಾತ್ಮ ನಡೆದ್ರೆ ನಾನು ನಡಿಬೇಕು, ಅವನು ಸರಿಯಾಗಿ ಹೊತ್ತರ ಹೊರಬೇಕು. ಇಷ್ಟು ಪರಮಾತ್ಮನ ಜ್ಞಾನ ಅವರಿಗೆ ರಕ್ತಗತ ಆಗಿತ್ತು. ನನಗೇನು ಸ್ವಾತಂತ್ರ್ಯ ಇಲ್ಲ, ನಾನು ಬೇಕು ಅಂತ ಮಾಡ್ತಾ ಇಲ್ಲ, ಹರಿಚ್ಛಾ ಪ್ರಕಾರ ಹೆಜ್ಜೆ ಹಾಕ್ತಾ ಇದ್ದೆ. ನೀನು ನನ್ನನ್ನು ಯಮಲೋಕಕ್ಕೆ ಕಟ್ತೀನಿ ಅಂತ ಇದ್ದಿ, ಅದರಿಂದ ನನಗೇನು ವ್ಯಥೆ ಇಲ್ಲ. ಅಂದ್ರೇನು ಯಮಲೋಕ ಕಟ್ಟೋದಂದ್ರೆ ಈ ದೇಹವನ್ನು ಬಿಡಿಸ್ತಿ, ಈ ಜನ್ಮ ಹೋದರೆ ಒಂದು ಜನ್ಮ ಹೋಯಿತು ಅಂತ ಸಂತೋಷ ಪಡ್ತೇನೆ ಅಷ್ಟೇ, ನಾನೇನು ವ್ಯಥೆ ಪಡೋದಿಲ್ಲ. ಯಾಕೆಂದ್ರೆ ನನಗೆ ಈ ದೇಹದ ಮೇಲೆ ಅಭಿಮಾನನೇ ಇಲ್ಲ ಅಂತಾರೆ, ಅಭಿಮಾನವೇ ಇಲ್ಲ. ಯಾವುದೋ ಒಂದು ಹಳೇ ಪದಾರ್ಥ ನಂದು, ಇದನ್ನು ತೊಗೊಂಡು ಹೋಗ್ತೀನಿ ಅಂತ ಯಾರಾದರೂ ಅಂದ್ರೆ ತೊಗೊಂಡು ಹೋಗು ಅಂದ್ಬಿಡ್ತೀವಿ, ಯಾಕೆ ಹಳೇದಾಗಿದೆ ಹೋಗ್ಲಿ ಬಿಡು ಅಂತೀವಿ. ಹಾಗೆ ಈ ದೇಹ ಆಗಲೇ ಜೀರ್ಣ ಆಗಿದೆ, ನನಗಿದ್ರ ಮೇಲೆ ಅಭಿಮಾನವೇ ಇಲ್ಲ, ನೀನು ಬಿಡಿಸಿದ್ರೆ ನನಗೇನು ವ್ಯಥೆ ಇಲ್ಲ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತೆ ನರೋಪರಾಣಿ ಅಂತ, ಹಳೆ ಬಟ್ಟೆ ಹೋಗಿ ಹೊಸ ಬಟ್ಟೆ ಬಂದ ಹಾಗೆ ಸಂತೋಷ ಪಡುವನ್ನ. ಮತ್ತೆ ನಾನು ರಾಜ ಚಕ್ರವರ್ತಿ ಅಂದ್ಕೊಳ್ತಾ ಇದ್ದಿ, ಎಷ್ಟು ದಿವಸದ ಚಕ್ರವರ್ತಿ, ಈ ಕ್ಷಣಿಕವಾದ ಈ ದೇಹದ ಮೇಲೆ ನಾನು ಚಕ್ರವರ್ತಿ ಅಂತ ಅಭಿಮಾನ ಇಟ್ಟುಕೊಂಡಿದ್ದೆ, ದೇಹ ಹೋದ ಮೇಲೆ ಮತ್ತಾವ ಚಕ್ರವರ್ತಿ ನೀನು, ಈ ದೇಹವನ್ನಿಟ್ಟುಕೊಂಡು ಹೇಳಬೇಕಷ್ಟೇನೆ. ಅಂಥ ಕ್ಷಣಿಕವಾದ ಎಂದೋ ಬಿದ್ದೋಗ್ತಕ್ಕಂಥ ದೇಹದ ಮೇಲೆ ದುರಭಿಮಾನ ಮಾಡಿ ನನ್ನನ್ನು ಯಮಲೋಕಕ್ಕೆ ಕಟ್ತೇನೆ ಅಂತ ಇದ್ದೆ. ಅದಕ್ಕೆ ಮುಂಚೆ ನೀನು ಯಮಲೋಕಕ್ಕೆ ಹೋದರೂ ಹೋಗ್ಬೋದು, ಹೇಳಲಿಕ್ಕೆ ಬರೋದು ಅಶಾಶ್ವತ ಜೀವನ,
ಇಂಥ ಮಾರ್ಮಿಕವಾದ ಮಾತುಗಳಾಡಿದರು. ಮತ್ತೆ ದೇಹದ ಮೇಲೆ ನನಗೆ ಅಭಿಮಾನ ಇಲ್ಲ, ದೇಹ ಬೇರೆ ಜೀವ ಬೇರೆ ಇದೆಲ್ಲ ಹೇಳಿದಾಗ ರಹುಗಣ ಕೆಳಗಿಳಿದು, ದೊಡ್ಡ ಜ್ಞಾನಿಗಳು ಇವರು, ಗೊತ್ತಾಗಲಿಲ್ಲ, ಯಾರೋ ಹುಚ್ಚ ಅಂತ ತಿಳ್ಕೊಂಡಿದ್ದೆ ಅಂತ ಪಲ್ಲಕ್ಕಿಯಿಂದ ತಾನೇ ಕೆಳಗಿಳಿದು ನಮಸ್ಕಾರ ಮಾಡಿ ಕ್ಷಮಾ ಮಾಡ್ರಿ ಅಂತ ಕ್ಷಮೆ ಕೇಳಿ, ನಾನೇನು ಮೂರ್ಖ ಅಲ್ಲ, ಆದರೆ ನಿಮ್ಮನ್ನು ನೋಡಿದಾಗ ನೀವು ಜ್ಞಾನಿಗಳು ಅಂತ ನನಗೆ ಗೊತ್ತಾಗಲಿಲ್ಲ ಅಷ್ಟೆ, ಅದರಿಂದ ನಾನು ಇಂಥ ಅಪಹಾಸ ಎಲ್ಲ ಮಾಡಿದೆ. ನಾನು ಕಪಿಲಾಶ್ರಮಕ್ಕೆ ತತ್ವಜ್ಞಾನ ಪಡೀಲಿಕ್ಕೆ ಅಂತ ಹೊರಟವನು, ನಿಮ್ಮಿಂದಲೇ ನನಗೆ ತತ್ವೋಪದೇಶ ಆಗಬೇಕು, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನೀವೇ ಉಪದೇಶ ಮಾಡ್ರಿ ಅಂತ ಕಾಲಿಗೆ ಬಿದ್ದು. ಆಗ ಜಡಭರತರು ಒಂದು ಮರದ ಬುಡದಲ್ಲಿ ಅವನನ್ನು ಕೂಡಿಸಿ ಅವನು ಅವಹೇಳನ ಮಾಡಿದ್ದನ್ನೆಲ್ಲ ಮರೆತು ಅವನಿಗೆ ತತ್ವೋಪದೇಶ ಮಾಡ್ತಾರೆ. ಜಡಭರತರು ಇಷ್ಟೇ ಹೇಳಿದರು, ಸಣ್ಣ ಒಂದು ಘಟನೆ ಹೇಳಿ ಇದೇ ತತ್ವೋಪದೇಶ ಅಂತ. ಒಬ್ಬ ವ್ಯಾಪಾರಿ ಇದ್ದಂತೆ ಮನೆಯಲ್ಲಿ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲ ತಯಾರು ಮಾಡಿ ಆ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗಿ ಒಂದು ನಗರದಲ್ಲಿ ಮಾರ್ಕೆಟ್ನಲ್ಲಿಟ್ಟು ಎಲ್ಲ ಮಾರಾಟ ಮಾಡಿದ. ಹಣ ಬಂತು, ಹಣದ ಗಂಟನ್ನು ಹಿಡ್ಕೊಂಡು ಮತ್ತೆ ತನ್ನ ಹಳ್ಳಿಗೆ ಬರ್ತಾ ಇದ್ದಾನೆ. ಕೈಯಲ್ಲಿ ಹಣದ ಗಂಟು, ಹೆಂಡತಿ ಮಕ್ಕಳಿಗೆ ಹಂಚಿಬಿಡಬೇಕು ಅಂತ ಸಂತೋಷದಿಂದ ಹಣದ ಗಂಟು ಹಿಡ್ಕೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ಕಾಡು, ಕಾಡು ದಾರಿಯಲ್ಲಿ ಬರ್ತಿದ್ದಾನೆ. ಬರುವಾಗ 6 ಜನ ಕಳ್ಳರು ಬಂದು ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ದೂರ ಎಳ್ಕೊಂಡು ಹೋಗಿ ದಾರಿ ತಪ್ಪಿಸಿ ಹೊಡೆದು ಬಡಿದು ಆ ಹಣದ ಗಂಟು ಕಸ್ಕೊಂಡು ಹೋದು. ಆಮೇಲೆ ಇವನು ಕಣ್ಪಟ್ಟಿ ಬಿಚ್ಚಿ ನೋಡ್ತಾನೆ, ಎಲ್ಲೋ ಗುಂಡಾರಣ್ಯದಲ್ಲಿದ್ದಾನೆ, ದಾರಿ ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದರೂ ಅವನಿಗೆ ಯಾವ ದಾರಿನೂ ಸಿಗಲಿಲ್ಲ. ಅಲ್ಲೇ ಒದ್ದಾಡಿ ಒದ್ದಾಡಿ ಕೊನೆಗೊಂದು ಆನೆ ಕಾಲು ತುಳಿತಕ್ಕೆ ಸಿಕ್ಕು, ಸಾಯುವ ಪ್ರಸಂಗ ಬಂತು. ದಾರಿ ಸಿಗಲಿಲ್ಲ, ದಾರಿ ತಪ್ಪಿ ಹೋಯಿತು, ಯಾವ ಊರಿಗೂ ದಾರಿ ಸಿಗಲಿಲ್ಲ. ಕಾಡಾನೆ ಬಂದು ಇವನನ್ನು ತುಳಿದು ಬಿಡ್ತು. ಅಷ್ಟು ದುರಂತ ಆಯಿತು ಅವನ ಜೀವನ. ಬೇಕಾದಷ್ಟು ಪದಾರ್ಥ ತಯಾರು ಮಾಡಿದ, ನಗರಕ್ಕೆ ಹೋದ, ಮಾರಾಟ ಮಾಡಿದ, ಹಣದ ಗಂಟು ಬಂತು, ಆದರೆ ಒಂದು ತಪ್ಪು ಮಾಡಿದ. ಆ ಹಣದ ಗಂಟು ಹಿಡ್ಕೊಂಡು ಕಾಡು ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಒಂದು ಆಯುಧ ಹಿಡ್ಕೋಬೇಕಾಗಿತ್ತು, ಯಾರಾದರೂ ಕಳ್ಳರು ಬಂದರೆ ಅಂತ. ಹಣ ಹಿಡ್ಕೊಂಡು ಹೋಗುವವರು ಬಹಳ ಎಚ್ಚರಿಕೆಯಲ್ಲಿ ಹೋಗಬೇಕು, ಕೈಯಲ್ಲಿ ಹಣ ಇದ್ದಾಗ ಕಳ್ಳರ ಭಯ ಜಾಸ್ತಿ. ಅದರ ಜೊತೆಗೆ ನಮ್ಮನ್ನು ಆತ್ಮರಕ್ಷಣೆ ಮಾಡಿಕೊಳ್ಳಿಕ್ಕೆ, ನಮ್ಮ ಆ ಪದಾರ್ಥವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಆಯುಧ ಬೇಕಾಗ್ತದೆ. ಏನು ಆಯುಧ ಇಲ್ಲದೆ ಹಣ ಹಿಡ್ಕೊಂಡು ಹೋಗ್ತಾ ಇದ್ದ, ಕಳ್ಳರು ಬಂದು ದೋಚಿಬಿಟ್ರು. ದೋಚಿದ್ದಲ್ಲದೆ ಅವನನ್ನು ದಾರಿ ತಪ್ಪಿಸಿದರು, ಬಹಳ ದುರಂತಕ್ಕೆ ಈಡಾದ. ಇದಿಷ್ಟು, ಇದೇ ತತ್ವೋಪದೇಶ ಅಂತಾರೆ ಜಡಭರತರಿಗೆ. ಅವರು ಹೇಳಿದಾಗ ರಹುಗಣ ರಾಜನಿಗೆ ಆಶ್ಚರ್ಯ ಆಯಿತು, ಇದೇನು ತತ್ವೋಪದೇಶ, ನನಗೆ ಅರ್ಥ ಆಗಲಿಲ್ಲ ಅಂದಾಗ ಇದನ್ನು ಬಿಡಿಸಿ ಹೇಳ್ತಾರೆ. ಒಬ್ಬ ವ್ಯಾಪಾರಿ, ಅವನು ಮನೆಯಲ್ಲಿ ಬೇಕಾದಷ್ಟು ಪದಾರ್ಥಗಳನ್ನು ತಯಾರು ಮಾಡಿದ, ನಗರಕ್ಕೆ ಹೋದ, ಅಲ್ಲಿ ಮಾರಾಟ ಮಾಡಿ ಹಣ ಸಂಗ್ರಹ ಮಾಡಿದ, ಕಾಡುದಾರಿಯಿಂದ ಮತ್ತೆ ತನ್ನ ಹಳ್ಳಿಗೆ ಗ್ರಾಮಕ್ಕೆ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಆ ವ್ಯಾಪಾರಿ ಅಂತಂದರೆ ಮನುಷ್ಯ, ನಗರಕ್ಕೆ ಹೋಗಿ ಎಲ್ಲ ಮಾರಾಟ ಮಾಡಿ ಹಣ ಸಂಗ್ರಹ ಮಾಡಿದ ಅಂದರೆ ಯಾವುದೋ ಜನ್ಮಾಂತರದಲ್ಲಿ ಮನುಷ್ಯ ಸತ್ಕರ್ಮಗಳನ್ನು ಮಾಡಿ ಅದರಿಂದ ಪುಣ್ಯ ಸಂಗ್ರಹ ಮಾಡಿಕೊಂಡು ಸಾಕಷ್ಟು ಪುಣ್ಯವಂತನಾಗಿ ಇಂಥ ಮನುಷ್ಯ ಜನ್ಮಕ್ಕೆ ಬಂದಿರ್ತಾನೆ. ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಇರ್ತದೆ, ಆ ಪುಣ್ಯದಿಂದ ಬರೋದು ಮನುಷ್ಯ ದೇಹ, ಪಾಪದಿಂದ ಬರೋದು ಕ್ರಿಮಿಕೀಟಗಳು ನರಿ ನಾಯಿಗಳು ಅಂಥ ಜನ್ಮ ಪಾಪದಿಂದ ಬರೋದು. ಮನುಷ್ಯ ದೇಹ ಬರೋದು ಮಾತ್ರ ಪುಣ್ಯದ ಶರೀರ ಇದೆ. ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ, ಎಷ್ಟೋ ಜನ್ಮಗಳಾದ ಮೇಲೆ ಯಾವುದೋ ಹಳೆಯ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಮನುಷ್ಯ ಜನ್ಮ ಬರ್ತದೆ. ಮನುಷ್ಯ ಜನ್ಮ ಬಂದಾಗ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಂತೆ, ಸಾಕಷ್ಟು ಪುಣ್ಯ ನಮ್ಮಲ್ಲಿದೆ, ಆ ಪುಣ್ಯದ ಗಂಟು ಹೊತ್ತುಕೊಂಡೇ ಮನುಷ್ಯ ಜನ್ಮ ಬಂದಿರ್ತದೆ. ಈ ಪ್ರಪಂಚಕ್ಕೆ ನಾವು ಬಂದಿರ್ತೀವಿ, ಈ ಪ್ರಪಂಚವೇ ಒಂದು ಅರಣ್ಯ, ಪ್ರಪಂಚವೇ ಅರಣ್ಯ, ಇದು ಮಾರ್ಗ. ಇದು ಇಲ್ಲಿಗೆ ಬಂದಂತಹ ನಮ್ಮಲ್ಲಿ ಹಣದ ಗಂಟು ಅಂದರೆ ಪುಣ್ಯದ ಗಂಟಿದೆ. ಈ ಪ್ರಪಂಚವೇ ಅರಣ್ಯ, ನಿಜವಾದ ಕಾಡು ಕಾಡಲ್ಲ. ಆ ಕಾಡಾದರೂ ವಾಸಿ, ಅದಕ್ಕಿಂತಲೂ ಘೋರವಾದ ಅರಣ್ಯ ಅಂದರೆ ಈ ಪ್ರಪಂಚ ಅಂತ. ನಾವು ನಾಡಿನಲ್ಲಿದ್ದೇವೆ ಅಂತ ಅಂದ್ಕೊಳ್ತೇವೆ, ಅದಕ್ಕಿಂತಲೂ ಘೋರ. ಯಾಕೆ? ಆ ಕಾಡಿನಲ್ಲಿ ಹುಲಿ ಸಿಂಹ ಇಂಥದ್ದೆಲ್ಲ ಬರಬಹುದು, ಅಥವಾ ಕಳ್ಳರು ಬರಬಹುದು. ಕಳ್ಳರು ಬಂದರೆ ಏನು ಮಾಡ್ತಾರೆ? ಹಣ ದೋಚುತ್ತಾರೆ. ಹುಲಿ ಸಿಂಹಗಳು ಬಂದರೆ ಈ ಶರೀರ ನಾಶ ಆಗ್ತದೆ. ಆದರೆ ಈ ಪ್ರಪಂಚದಲ್ಲಿ ಬರುವ ಕಳ್ಳರು ಅಂತಂದರೆ ಕಾಮಕ್ರೋಧಾದಿಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅಂಥ ಕಳ್ಳರು ಬಂದರೆ ಈ ಆ ಶರೀರ ನಾಶ. ಅಷ್ಟೇ ಅಲ್ಲ, ಬರೇ ಹಣದ ನಾಶ ಅಲ್ಲ, ಪುಣ್ಯವೇ ನಾಶ ಆಗಿ ಆತ್ಮನೇ ನಾಶ ಆಗ್ತದೆ. ಆತ್ಮನಾಶ ಅಂದರೆ ನರಕಕ್ಕೆ ಹೋಗಿ ಬೀಳ್ತಾನೆ. ಅಂಥ ಕಾಡು, ಘೋರವಾದ ಕಾಡು ಈ ಪ್ರಪಂಚ.
ಹೀಗೆ ವ್ಯಾಪಾರಿ ಕಾಡುದಾರಿಯಲ್ಲಿ ಹೋಗುವಾಗ ಕಳ್ಳರು ಬಂದರು ಹಣ ದೋಚಿದ್ರು ಅಂತಂದ್ರೆ ಅರ್ಥ ಈ ಪ್ರಪಂಚದಲ್ಲಿ ಬಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಾಡಿಗಿಂತಲೂ ಘೋರವಾದದ್ದು ಈ ಪ್ರಪಂಚ ಅಂತ ಭಾವಿಸಬೇಕು. ಯಾಕೆ ಅಷ್ಟು ದುಷ್ಟರ ಸಹವಾಸ ದುರ್ಗುಣಗಳು ಇವೆಲ್ಲ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದಿದೆ. ಆದ್ದರಿಂದ ಇಂಥ ಪ್ರಪಂಚವೆಂಬ ಅರಣ್ಯದಲ್ಲಿ ಈ ಸಂಸಾರವೆಂಬಂಥ ಅರಣ್ಯದಲ್ಲಿ ನಾವು ಒಂದು ಆಯುಧವನ್ನು ಜೊತೆಗಿಟ್ಟುಕೊಂಡೇ ಇರಬೇಕು. ಆಯುಧ ಇದ್ದರೆ ಹೇಗೆ ಹಣ ನಾಶ ಆಗ್ತಿದ್ದಿಲ್ಲ, ಕಳ್ಳರು ಬರ್ತಿದ್ದಿಲ್ಲ, ಅದರಂತೆ ನಮ್ಮ ಜೊತೆಗಿರಬೇಕಾದ ಆಯುಧ ಅಂತಂದರೆ ಜ್ಞಾನ ಇರಬೇಕು, ತತ್ವಜ್ಞಾನ ಇರಬೇಕು. ನಾವು ಪರಮಾತ್ಮನ ದಾಸಾನುದಾಸರು, ಆ ಭಗವಂತ ಸ್ವತಂತ್ರ, ನಾವು ಪರತಂತ್ರರು ಅನ್ನುವಂಥ ಈ ವಿವೇಕ ನಮಗಿತ್ತು ಅಂತಂದರೆ ಆಗ ಈ ಕಾಮಕ್ರೋಧಾದಿ ಕಳ್ಳರು ಬರೋದಿಲ್ಲ, ನಮ್ಮ ಪುಣ್ಯ ನಾಶ ಆಗೋದಿಲ್ಲ, ನಮ್ಮ ಆತ್ಮನಾಶ ಆಗೋದು. ಅಂದರೆ ಆತ್ಮನಾಶ ಅಂದರೆ ಆತ್ಮ ನರಕಕ್ಕೆ ಬೀಳೋದು, ಅಂಥ ವಿನಾಶ ನಮಗಾಗೋದಿಲ್ಲ. ಅದರಿಂದ ಈ ಪ್ರಪಂಚ ಅನ್ನುವ ಅರಣ್ಯಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತನ್ನ ಜೊತೆಗೆ ಒಂದು ಆಯುಧ ಇಟ್ಟುಕೊಳ್ಬೇಕು. ಜ್ಞಾನ ಆಸೀಮಾದಾಯ ತರಾತಿಪಾರಂ, ಜ್ಞಾನ ವಿವೇಕ ನಮ್ಮ ಜೊತೆಗಿರಬೇಕು ಅನ್ನುವಂಥ ಮಾರ್ಮಿಕ ಉಪದೇಶ ಜಡಭರತರು ಮಾಡಿದ್ದು. ಆಮೇಲೆ ರಘುಗಣ ಉದ್ಧಾರ. ಅನಂತರದಲ್ಲಿ ಪರಮಾತ್ಮನ ಅದ್ಭುತ ಶಕ್ತಿಯನ್ನು ತೋರಿಸಲಿಕ್ಕೆ, ಅವನಲ್ಲಿ ಭಕ್ತಿ ಬರಲಿಕ್ಕೆ ಪರಮಾತ್ಮ ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡ 14 ಲೋಕಗಳು, ಬ್ರಹ್ಮಾಂಡದ ಆವರಣಗಳು, ಎಷ್ಟು ಅದ್ಭುತವಾದ ಪ್ರಪಂಚ. ನಾವಿರೋದು ಬಹಳ ಸಣ್ಣ ಪ್ರಪಂಚ, ಇನ್ನೂ ಬೇರೆ ಬೇರೆ ಖಂಡಗಳು, ಸಪ್ತ ದ್ವೀಪ, ಸಪ್ತ ಸಾಗರಗಳು. ನಾವಿರೋದು ಬರೇ ಜಂಬೂ ದ್ವೀಪದಲ್ಲಿ, ಭಾರತ ಖಂಡ ಅನ್ನೋ ಒಂದು ಖಂಡದಲ್ಲಿ ನಾವಿದ್ದೇವೆ. ಈ ಜಂಬೂ ದ್ವೀಪದಲ್ಲಿ ಇದು ಬಿಟ್ಟರೆ, ಭಾರತ ಖಂಡ ಬಿಟ್ಟರೆ ಇನ್ನೂ 8 ಖಂಡಗಳಿದೆ. ಇಲಾವೃತ ಖಂಡ, ಉತ್ತರ ಗುರುಖಂಡ, ರಮ್ಯಕ, ಹಿರಣ್ಮಯ, ಭದ್ರಾಶ್ವ, ಕೇತುಮಾಲ, ಈ ಖಂಡಗಳು, ಮೇರುಪರ್ವತ, ಇದೆಲ್ಲ ಆದಮೇಲೆ ಸುತ್ತಲೂ ಲವಣ ಸಮುದ್ರ, ಪ್ಲಕ್ಷದ್ವೀಪ, ಇಕ್ಷು ಸಮುದ್ರ, ಪುಷ್ಕರ ದ್ವೀಪ, ಸ್ವಾದೂದಕ ಸಮುದ್ರ, ಅಲ್ಲಿವರೆಗೆ ಸಪ್ತ ದ್ವೀಪ, ಸಪ್ತ ಸಾಗರಗಳು. ಅದಾದ ಮೇಲೆ ಸುವರ್ಣಭೂಮಿ, ವಜ್ರಲೇಪ, ಆ ನಂತರ ಅಂಧಂತಮಸ್ಸು, ಘನೋದಕ ಸಮುದ್ರ. ಹೀಗೆ ಬ್ರಹ್ಮಾಂಡದ ಒಳಗೆ ಭೂಲೋಕ ಅಂದ್ರಿಷ್ಟು, ಇದು ಬರೇ ಭೂಲೋಕದ ವಿವರಣೆ. ಇದಲ್ಲದೇನೆ ಭೂವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠಲೋಕ, ಕೆಳಗಡೆ ಅತಲ, ವಿತಲ, ಸುತಲ, ಮಹಾತಲ, ರಸಾತಲ, ಪಾತಾಲ. ನಮ್ಮ ಊರಿನ ಪರಿಚಯವೇ ನಮಗಿಲ್ಲ, ಇಷ್ಟೇ ಪ್ರಪಂಚ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೂಪಮಂಡೂಕ ನ್ಯಾಯ ಅಂತಾರೆ. ಒಂದು ಕಪ್ಪೆ ಒಂದು ಬಾವಿಯಲ್ಲಿ ಸೇದೋ ಬಾವಿ, ಆ ಬಾವಿಯಲ್ಲಿ ಹುಟ್ಟಿತ್ತಂತೆ. ಅದರ ಭಾವನೆ ಏನು? ಪ್ರಪಂಚ ಅಂದರೆ ಇಷ್ಟೇ ಅಂತ ತಿಳ್ಕೊಂಡಿದ್ದೆ. ಆ ನೀರು, ಅಲ್ಲಿರೋ ಕೆಲವು ಜಲಜಂತುಗಳು ಇಷ್ಟೇ ಅಂತ ಹಾಗೆ ನಮಗೆ ಕಲ್ಪನೆ. ಆದರೆ ಇದು ಬರೇ ಒಂದು ಸಣ್ಣ ಸಣ್ಣ ಪ್ರದೇಶದಲ್ಲಿ ನಾವಿದ್ದೆ. ಇದು ಭರತಖಂಡ, ಇದಕ್ಕಿಂತ 8 ಖಂಡಗಳನ್ನು ಕೂಡಿಕೊಂಡಂಥ ಜಂಬೂ ದ್ವೀಪ, ಇದರಂಥ ಬೇರೆ 6 ದ್ವೀಪಗಳು, ಲವಣ ಸಮುದ್ರದಂಥ 6 ಸಮುದ್ರಗಳು ಬೇರೆ, ಎಷ್ಟು ಲೋಕ, 14 ಲೋಕಗಳು, ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನೇ ಮಧ್ವಾಚಾರ್ಯರು ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃಪರಮ, ಇದು ಬರೇ ಲೋಕಗಳಾಯಿತು. 84 ಲಕ್ಷ ಜೀವರಾಶಿಗಳು, ಒಂದೊಂದು ಜೀವರ ಸ್ವಭಾವ, ಆ ಪ್ರಾಣಿಗಳ ದೇಹ ರಚನೆ, ಏನು ಅದ್ಭುತ! ಮನುಷ್ಯರಲ್ಲೇ ಎಷ್ಟು ಸ್ವಭಾವ, ಆ ಪ್ರಾಣಿಗಳ ಸ್ವಭಾವ ಏನು! ಒಂದೊಂದರಲ್ಲಿ ಒಂದೊಂದು ಸ್ವಭಾವ ಇಟ್ಟಿದ್ದಾನೆ, ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯ ಇಟ್ಟಿದ್ದಾನೆ. ವಿಚಿತ್ರ ವಿಚಿತ್ರ ಪ್ರಪಂಚ, ಅದನ್ನೆಲ್ಲ ನೋಡ್ತಾ ಹೋದರೆ ಬಹಳ ಅದ್ಭುತ ಆಗ್ತದೆ. ಇಂಥ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಅವನ ಸಾಮರ್ಥ್ಯ ಎಷ್ಟು, ಅವನಿಗೆ ಹೋಲಿಸಿದರೆ ನಾವು ಯಾವ ಬಿಂದು, ಅವನೆಂಥ ಸಿಂಧು. ಒಂದು ಪಶು ಪಕ್ಷಿಗಳನ್ನು ನೋಡ್ರಿ, ಏನೇನು ವಿಚಿತ್ರ ವಿಚಿತ್ರ ಸ್ವಭಾವಗಳನ್ನು ಇಟ್ಟಿದ್ದಾನೆ. ಮೀನುಗಳಲ್ಲಿ ಏನು ಸ್ವಭಾವ, ಆಮೆಗಳಲ್ಲಿ, ಪ್ರಾಣಿಗಳಲ್ಲಿ ಎಂಥ ಸ್ವಭಾವ, ಅದರ ದೇಹ ರಚನೆ, ಇದೆಲ್ಲ ನೋಡಿದಾಗ ಎಷ್ಟು ಅದ್ಭುತ ಪರಮಾತ್ಮಂದು ಅಂತ ಅನಿಸ್ತದೆ. ಇದರ ಹಿಂದೊಬ್ಬ ಇರಲೇಬೇಕಲ್ಲ, ಪರಮಾತ್ಮ ದೊಡ್ಡ ಶಕ್ತಿ ಇದೆ, ಎಂಥ ಮೇಧಾವಿ ಇದ್ದಾನು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಸಣ್ಣ ಮ್ಯಾಪ್ ಬರಿಬೇಕಾದ್ರೆ ಎಷ್ಟು ಶಕ್ತಿ ಬೇಕು. ಅಂಥದ್ದು ಈ ಪ್ರಪಂಚ ನಿರ್ಮಾಣ ಮಾಡಬೇಕಾದ್ರೆ, ಒಂದು ಮಾಡೆಲ್ ಮಾಡಬೇಕಾದ್ರೇ ಎಷ್ಟು ಬುದ್ಧಿವಂತಿಕೆ ಬೇಕು. ಇಂಥ ಅದ್ಭುತ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅಂಥಿಂಥ ಶಕ್ತಿ ಅಲ್ಲ ಅಂತನ್ಲಿಕ್ಕೆ ಆ ಬ್ರಹ್ಮಾಂಡದ ವಿಸ್ತಾರ, ಅದನ್ನೆಲ್ಲ ಭಗವಂತನ ಇದನ್ನು ವರ್ಣನೆ ಮಾಡ್ತಾರೆ. ಖಗೋಲ, ಆ ಪ್ರಪಂಚ ನೋಡ್ರಿ, ಎಷ್ಟು ಎಷ್ಟು ಜ್ಯೋತಿರ್ ನಕ್ಷತ್ರಗಳು, ಎಷ್ಟು ಎಷ್ಟು ತಾರೆಗಳು, ಏನು ಗ್ರಹಗಳು, ಅದೇ ಒಂದು ದೊಡ್ಡ ಪ್ರಪಂಚ. ಅದರ ಜೊತೆಗೆ ಸ್ವಪ್ನ ಪ್ರಪಂಚ ಅಂತ ಒಂದು ಬೇರೆ ಇದೆ. ನಾವು ಮಲಗಿದಾಗ, ಎಚ್ಚರದಲ್ಲಿದ್ದಾಗ ಇಷ್ಟು,
ಅದೆಲ್ಲರಿಗೂ ಒಂದೇ ಪ್ರಪಂಚ ಎಚ್ಚರದಲ್ಲಿದ್ದಾಗ. ಆದರೆ ಒಬ್ಬೊಬ್ಬ ಜೀವ ಮಲಗಿದಾಗ ಒಬ್ಬೊಬ್ಬ ಜೀವನಿಗೆ ಒಂದೊಂದು ಪ್ರಪಂಚ ತೋರಿಸ್ತಾನೆ. ಒಂದು ಮನೆಯಲ್ಲಿ 10 ಜನ ಮಲಗಿದ್ದಾರೆ ಅಂದ್ರೆ 10 ಜನರಿಗೆ 10 ವಿಧವಾದ ಕನಸು ಬೀಳ್ತದೆ. ಆದರೆ ಎಚ್ಚರದಲ್ಲಿದ್ದಾಗ 10 ಜನರಿಗೆ ಇದು ಒಂದೇ ಮನೆ, ಒಂದೇ ಪ್ರಪಂಚ. ಮಲಗಿದಾಗ ಒಬ್ಬೊಬ್ಬರ ಪ್ರಪಂಚನೇ ಬೇರೆ ಬೇರೆ ಆಗಿರ್ತದೆ. ಇವನಿಗೆ ಬಿದ್ದ ಕನಸೇ ಅವನಿಗೆ ಬಿದ್ದಿರೋದಿಲ್ಲ. ಅಂಥ ಸ್ವಪ್ನ ಪ್ರಪಂಚ ಸೃಷ್ಟಿ ಮಾಡೋದು ಯಾರ ಕೈಲಾದರೂ ಸಾಧ್ಯವೇ? ಇಂಥ ಬಹುಚಿತ್ರ ಜಗದ್ ಬಹುಧಾಕರಣ ಅಂತಂದ್ರೆ ಹಾಗೆ, ಅದನ್ನೆಲ್ಲ ತೋರಿಸಿದ್ದಾರೆ. ಆಮೇಲೆ ಈ ಪ್ರಪಂಚ ಎಲ್ಲ ವರ್ಣನೆ ಮಾಡುವಾಗ ಅದರಲ್ಲಿ ನರಕಲೋಕಗಳ ಪ್ರಸ್ತಾಪ ಬಂತು. ಭೂಲೋಕಕ್ಕೆ ಬಂದು ಸಾಧನೆ ಮಾಡಿದೆ, ಪುಣ್ಯ ಸಂಪಾದನೆ ಮಾಡಿದೆ, ಇಂಥ ಭೂಲೋಕದಲ್ಲಿ ಮನುಷ್ಯ ಜನ್ಮ ಬಂದಾಗಲೂ ಯಾರು ಪಾಪಕರ್ಮ ಮಾಡ್ತಾರೆ ಅವರಿಗೆ ನರಕ ಅಂತ ನರಕದ ವಿಚಾರ ಬಂದಾಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಭೂಲೋಕಕ್ಕೆ ಬಂದವರು ಪಾಪ ಮಾಡೋದೇ ಜಾಸ್ತಿ, ಉಳಿದ ಜನ್ಮಗಳೆಲ್ಲ ಊರ್ಧ್ವ ಸ್ರೋತಸ್ಸು ಅಂತ ಹೇಳ್ತಾರೆ ಅದಕ್ಕೆ, ಮನುಷ್ಯ ಜನ್ಮಕ್ಕೆ ಮಾತ್ರ ಅಧ ಸ್ರೋತಸ್ಸು ಅಂತ ಕರೀತಾರೆ. ಊರ್ಧ್ವ ಸ್ರೋತಸ್ಸು ಅಂದ್ರೆ ಒಂದು ಕ್ರಿಮಿ ಹುಟ್ಟಿತು ಅಂತ ಇಟ್ಟುಕೊಳ್ಳಿ, ಆ ಕ್ರಿಮಿ ಜೀವಕ್ಕೆ ಆ ಕ್ರಿಮಿ ದೇಹ ಹೋದ ಮೇಲೆ ಒಳ್ಳೆ ದೇಹನೇ ಬರುತ್ತಂತೆ, ಅದಕ್ಕಿಂತ ಹೆಚ್ಚಿನ ದೇಹ. ಅದು ಹೋದ ಮೇಲೆ ಅದಕ್ಕಿಂತ ಹೆಚ್ಚಿನ ದೇಹ. ಅವರು ಹೀಗೆ ಉತ್ತಮೋತ್ತಮ ದೇಹಗಳೇ ಬರ್ತದಂತೆ ಜೀವರಿಗೆ, ಎಲ್ಲಿ ತನಕ? ಮನುಷ್ಯ ದೇಹದ ತನಕ. ಹಾಗೆ ಒಬ್ಬ ಮನುಷ್ಯ ಸತ್ತ ಅಂತಂದ್ರೆ ಅವನು ಮತ್ತೆ ಮೇಲಕ್ಕೆ ಹೋಗ್ತಾನೆ, ದೇವತ್ವಕ್ಕೆ ಹೋಗ್ತಾನೆ ಅಂತ ಮಾತ್ರ ಇಲ್ಲ, ಹೋಗ್ತಾರೆ, ಬಹಳ ಅಪರೂಪ. ಸಾಧಾರಣವಾಗಿ ಪ್ರಾಯ ಮನುಷ್ಯ ಜನ್ಮ ಅಧಸ್ರೋತಸ್ಸು ಅಂತ ಲೆಕ್ಕ ಅಂದ್ರೆ ಮತ್ತವನು ಕೆಳಗೇ ಇಳಿಯೋದು, ಉಳಿದದ್ದೆಲ್ಲ ಮೇಲ್ಮೇಲ್ ಬರುವಂತಹ ಜನ್ಮ. ಹೀಗಿರೋದು ಕ್ರಮ ಭಾಗವತದಲ್ಲೇ ಬರ್ತದೆ, ಅಧಸ್ರೋತಸ್ಸು ಊರ್ಧ್ವ ಸ್ರೋತಸ್ಸು ಅಂತ. ಅದನ್ನು ಬಹಳ ಜನ ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮನುಷ್ಯ ಜನ್ಮ ಅಧಸ್ರೋತಸ್ಸು ಅಂತಂದ್ರೆ ಸ್ರೋತಸ್ಸು ಅನ್ನೋ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ, ಜಲಪ್ರವಾಹಕ್ಕೆ ಸ್ರೋತಸ್ಸು ಅಂತ ಕರೀತಾರೆ. ಅದನ್ನೇನು ತಿಳ್ಕೊಂಡ್ರು ಕೆಲವರು ಅಂದರೆ, ಮನುಷ್ಯ ಜನ್ಮ ಅಧ ಸ್ರೋತಸ್ಸು ಅಂದರೆ ನೀರು ಕುಡಿದ್ರೆ ಬಾಯಿಯಿಂದ ನೀರು ಕುಡಿಯೋದು, ಅದು ನೀರು ಕೆಳಗಿಳಿತದೆ, ಅದರಿಂದ ಅಧ ಸ್ರೋತಸ್ಸು ಅಂತ ಮಾಡಿದ್ರು. ಈ ಮರ ಇಂಥದ್ದೆಲ್ಲ ಊರ್ಧ್ವ ಸ್ರೋತಸ್ಸು ಅಂತ, ಯಾಕೆ ಮರಕ್ಕೆ ನೀರು ಹಾಕೋದು ಮೇಲಲ್ಲ, ಕೆಳಗೆ ನೀರು ಹಾಕೋದು. ಕೆಳಗೆ ನೀರು ಹಾಕಿದಾಗ ಆ ನೀರು ಮೇಲ್ಮುಖವಾಗಿ ಹಬ್ಬತಾ ಬರ್ತದೆ, ಗೆಲ್ಲು ಎಲೆ ಅಲ್ಲಿ ಬರ್ತದಂತೆ. ಮನುಷ್ಯನಿಗೆ ಮಾತ್ರ ನೀರು ಹಾಕೋದು ಮೇಲ್ಗಡೆ, ಅದು ಕೆಳಗಿಳಿತಾ ಬರ್ತದೆ. ಮರಗಳಿಗೆ ಕೆಳಗೆ ಹಾಕಿದ್ದು ಮೇಲೆ ಹೋಗ್ತದೆ, ಆದ್ರಿಂದ ಅದು ಊರ್ಧ್ವ ಸ್ರೋತಸ್ಸು, ಮನುಷ್ಯ ಜನ್ಮ ಅಧ ಸ್ರೋತಸ್ಸು. ಯಾಕೆ ನೀರು ಕುಡಿದಾದ ನೀರನ್ನು ಅವಲಂಬಿಸಿಕೊಂಡು ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಹಾಗಲ್ಲ, ಊರ್ಧ್ವ ಸ್ರೋತಸ್ಸು ಅಂತಂದ್ರೆ ಮನುಷ್ಯ ಆ ಜನ್ಮ ಬಿಟ್ಟ ಮೇಲೆ ಆ ಜೀವ ಮತ್ತೆ ಕೆಳಗೆ ಇಳಿಯೋದು, ನರಕಕ್ಕೆ ಹೋಗೋದು, ಅಲ್ಲಿಂದ ಮೇಲ್ ಬರ್ಬೇಕು. ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದ ಕೂಡಲೇ ಮತ್ತೆ ನರಕಕ್ಕೆ ಹೋಗ್ತಾನೆ, ಈ ಹಾವು ಏಣಿ ಆಟ ಇದ್ದಂಗೆ ಆಗ್ತದೆ, ಹಾಗೆ ಇರೋದು. ಆದ್ರಿಂದ ಮನುಷ್ಯ ಜನ್ಮದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಏನಾದರೂ ಪಾಪ ಮಾಡಿದ ಅಂದ್ರೆ ನರಕಕ್ಕೆ ಹೋಗಿಬಿಡ್ತಾನೆ. ಅದಕ್ಕೆ ಪರೀಕ್ಷಿತ್ ರಾಜ ಕೇಳ್ತಾನೆ, ಹಾಗಾದ್ರೆ ಪಾಪ ಮಾಡಿದವರು ಮಾಡೇ ಮಾಡ್ತಿರ್ತಾರೆ, ಸಹಜವಾಗಿ ಪಾಪ ಮಾಡ್ತಾರೆ, ಆ ಪಾಪದಿಂದ ಪಾರಾಗ್ಲಿಕ್ಕೆ ಏನು ಮಾಡಬೇಕು? ಅದನ್ನು ತಪ್ಪಿಸಿ ಆ ನರಕ ತಪ್ಪಿಸ್ಕೊಂಡು ಪುನಃ ಮೇಲ್ಮುಖವಾಗಿ ಹೋಗಬೇಕಾದ್ರೆ ಏನು ಮಾಡಬೇಕು? ಆ ಪಾಪ ಮಾರ್ಜನೆಗೆ ಏನು ಮಾಡಬೇಕು? ಅದಕ್ಕೆ ಶುಕಮನುಗಳು, ಹರಿನಾಮ ಸಂಕೀರ್ತನೆ ಅದು ಪ್ರಧಾನವಾದಂಥ ಉಪಾಯ. ನಮ್ಮ ಎಲ್ಲ ಪಾಪ ಪರಿಹಾರ ಆಗಬೇಕಾಗಿದ್ದರೆ ಭಗವಂತನ ನಾಮಕೀರ್ತನೆ ನಡೀಬೇಕು. ನಾಮಕೀರ್ತನೆ ಅಂದರೆ ಬರೇ ಹೆಸರುಗಳನ್ನು ಹೇಳೋದು ಅಂತ ಅಷ್ಟೇ ಅರ್ಥ ಅಲ್ಲ, ಇವೆಲ್ಲವೂ ಭಗವಂತನ ನಾಮವೇ ಇವೆಲ್ಲವೂ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹರಿಕಥೆ ಹೇಳುವವರಿಗೆ ಕೀರ್ತನಕಾರರು ಅಂತ ಕರೀತಿದ್ರು, ಈಗೆಲ್ಲ ಹರಿಕಥೆ ದಾಸರು ಅಂತ ಹೇಳ್ತಾರೆ. ನಿಜವಾಗಿಯೂ ಹರಿಕಥೆ ಹೇಳುವವರಿಗೆ ಕೀರ್ತನಕಾರರು ಅಂತಲೇ ಹೇಳೋದು ರೂಢಿ. ಕೀರ್ತನ ಮಾಡೋದು ಅಂತಂದರೆ ಭಗವಂತನ ಕಥಾ ಶ್ರವಣ ಮಾಡೋದು, ಕಥೆ ಹೇಳೋದು, ಅದೆಲ್ಲ ಭಗವಂತನ ಕೀರ್ತನೆಯಲ್ಲಿ ಸೇರ್ತದೆ ಅಂತ. ಆ ಸನ್ಮಾರ್ಗದಿಂದ ನಾವು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದು. ಭಗವಂತನ ಒಂದು ನಾಮಕ್ಕೆ ಎಷ್ಟು ಪ್ರಭಾವ ಇದೆ ಅಂತ ಅಜಾಮಿಳನ ಕಥೆ ಹೇಳಿ ತೋರಿಸ್ತಾರೆ. ಅಜಾಮಿಳ ಅಂತನೋ ಒಬ್ಬ ಬ್ರಾಹ್ಮಣ ಮಹಾಪಾತಕಿ ಆಗಿದ್ದ. ಅಂತ್ಯಕಾಲದಲ್ಲಿ ಯಮದೂತರು ಕರ್ಕೊಂಡು ಹೋಗಬೇಕು ಅಂತ ಬಂದಾಗ ನಾರಾಯಣ ಅಂತ ಕೂಗಿದ. ಅದು ತನ್ನ ಮಗನಿಗೆ ಹೆಸರಿಟ್ಟಿದ್ದ, ಮಗನನ್ನು ಕರಿಬೇಕು ಅಂತ ನಾರಾಯಣ ಅಂತಂದ. ಹರಿಸ್ಮರಣೆ ಬಂದುಬಿಡ್ತು. ಆಗ ವಿಷ್ಣು ದೂತರು ಬಂದು ಯಮದೂತರನ್ನು ಓಡಿಸಿ ಅಜಾಮಿಳನ್ನು ಬಿಡಿಸ್ತಾರೆ. ಹಾಗಾದ್ರೆ ಒಂದು ನಾರಾಯಣ ನಾಮಕ್ಕೆ, ಅದು ಮಗನನ್ನು ಕರೀಬೇಕು ಅಂತ ಹೊರಟು ಕರೆದಾಗ ಆ ನಾಮಕ್ಕೆ ಇಷ್ಟು ಸಾಮರ್ಥ್ಯ ಇದ್ದ ಮೇಲೆ ಅವನು ನರಕ ತಪ್ಪಿಸ್ತು. ಆ ನಾಮ ನಾರಾಯಣ ನಾಮ ನರಕದಿಂದ ತಪ್ಪಿಸ್ತು ಅಜಾಮಿಳನ್ನು. ಹಾಗಿರುವಾಗ ಭಗವಂತನ ಸಂಕೀರ್ತನೆ ಅಂದರೆ ನಿರಂತರ ಕಥಾ ಶ್ರವಣ, ಭಾಗವತಾದಿ ಗ್ರಂಥಗಳ ಸಮಗ್ರ ಪಾರಾಯಣ, ಒಂದೊಂದು ಶ್ಲೋಕ ಒಂದು ಶ್ಲೋಕಾರ್ಧಂ ಶ್ಲೋಕ ಪಾದಂ ಅಂತಾರೆ,
ಅದಕ್ಕೆ ಎಷ್ಟು ಮಹತ್ವ ಇರಲಿಕ್ಕಿಲ್ಲ. ಒಂದು ನಾರಾಯಣ ನಾಮವೇ ಇಷ್ಟು ಮಾಡಿದ ಮೇಲೆ ಭಾಗವತದ ಒಂದೊಂದು ಅಕ್ಷರಗಳನ್ನು ಪಠನ ಮಾಡಿದಾಗ, ಅದನ್ನು ಶ್ರವಣ ಮಾಡಿದಾಗ, ಪಾರಾಯಣ ಮಾಡಿದಾಗ ಇದರಿಂದ ಅನಂತ ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಅಂಥವರಿಗೆ ತಾವು ಮಾತ್ರ ಅಲ್ಲ, ತಮ್ಮವರೂ ಕೂಡ ನರಕಕ್ಕೆ ಹೋಗೋದನ್ನು ತಪ್ಪಿಸುವಷ್ಟು ಶಕ್ತಿ ಬರ್ತದೆ. ಒಂದು ಹರಿನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಒಂದು ಮರದಲ್ಲಿ 1,000 ಕಾಗೆಗಳು ಕೂತಿದ್ರೆ ಅಷ್ಟನ್ನು ಓಡಿಸಲಿಕ್ಕೆ 1,000 ಕಾಗೆ ಎಸಿಬೇ 1,000 ಕಲ್ಲು ಎಸಿಬೇಕಾಗಿಲ್ಲ. ಒಂದು ಕಲ್ಲು ಬಿಸಾಡಿದರೆ ಸಾಕು, 1,000 ಕಾಗೆಗಳು ಹಾರಿ ಹೋಗ್ತವೆ. ಸಾವಿರಾರು